ಸಾಲಗಾರನಾದ್ರೆ ಹೌದಲ್ಲ ಇವನ್ನೇ ಕೇಳಿ ಯಾಕೆ ಅಂದ್ರೆ
ನನ್ನ ಮದುವೆಯಿಂದ ಹಿಡಿದು ನಮ್ಮ ಮಕ್ಕಳ ಮದುವೆ ಎಲ್ಲವನ್ನೂ ನಾವು ಮಂತ್ರಮಂಗಲದಲ್ಲಿ ಮಂತ್ರಮಂಗಲ್ಯ ಅಂತ ಹಂಗೆ ಹೇಳ್ಬೇಕು ಅಂತ ಏನು ಇಲ್ಲ. ಸರಳವಾಗಿ ಸರಳ ಇಲ್ಲದಂಗೆ ಅಥವಾ ಸಣ್ಣ ಮಾಡಿದ್ರೆ ಒಂದಿದ್ದ ಬಟ್ಟೆ ಅವತ್ತು ಯಾರು ಬಂದ್ರೆ ಒಂದು ದೊಡ್ಡ ಕಾಫಿಯೋ ಒಂದು ಪಾಯಸವೋ ಅಥವಾ ಒಂದು ಸಣ್ಣ ಊಟವೋ ಏನೋ ಇಷ್ಟೆಲ್ಲ ಅದು ಒಂದು ಕಲ್ಪನೆ ಹೆಂಗೆ ಅಂದ್ರೆ ಬೇರೆ ಸಾರ್ಚರಣೆ ಕಲ್ಪನೆ ಆಗ್ಬಿಟ್ರೆ ನಮಗೆ ಯಾವ ಸರ್ಕಾರ ಏನು ಮಾಡೋಕ್ಕೆ ಸಾಧ್ಯ ನೋಡಿ. ನಾವು ಬೆಲೆ ನೀತಿಯಿಂದ ನಾವು ಉದ್ಧಾರ ಆಗಬೇಕು, ನಾವು ಬೆಳೆದಕ್ಕೆ ಬೆಲೆ ಸಿಗಬೇಕು, ಆ ಮುಖಾಂತರ ನಾವು ಅನುಕೂಲ ಪಡಿಬೇಕು ಅಲ್ವಾ? ಆ ಮಾತೇ ನನ್ನೀಗ ನಮ್ಗೇನೀಗ ಅಂತ ಹೇಳಿದ್ರೆ ಬೇರೆ ತರ ಕುಮಾರಸ್ವಾಮಿಯವರು ಎಷ್ಟು ಸಾಲ ಮನ್ನಾ ಮಾಡಿದ್ರು, ಎಷ್ಟು ಸಾಲ ಬಿಟ್ಟರು 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 ಅದ್ರ ಮೇಲೆ ಅಲ್ಲ. ಬೀಜ ಸರಿ ಕೊಟ್ಟಿಲ್ಲ ಹಂಗಾಗಿ ನಮ್ ಬೆಳೆ ನಷ್ಟ ಆಯ್ತು ಅಂತ. ಆ ಬೀಜನ ನಾವೆಲ್ಲ ರೈತರ ಮಕ್ಕಳೇನೆ, ನಮ್ ತಂದೆ ತಾಯಿ ಬೀಜನ ಶೇಖರಣೆ ಮಾಡ್ತಾ ಇದ್ರು, ಅದೇ ಬೀಜನ ಅವರು ಮತ್ತೆ ಹೊಲದಲ್ಲಿ ಬೆಳೆಸ್ತಾ ಇದ್ರು. ಇವಾಗ ಯಾಕೆ ರೈತರು ಅದನ್ನ ಮಾಡ್ತಾ ಇಲ್ಲ? ಈಗ ಮಾಡೋದಲ್ಲ ಎಲ್ಲ ತಪ್ಪು, ಸರ್ಕಾರನು ಬೈಯೋದಲ್ಲ, ಯಾರನ್ನು ಬೈಯೋದಲ್ಲ, ನಾವೇ ತಪ್ಪು ಮಾಡ್ತಿದ್ದೀವಲ್ಲ. ಈಗ ಇಲ್ಲಿ ಈ ಬೀಜ ಹಾಕ್ತಿದ್ದೀವಲ್ಲ ಕಲ್ ಈಗ ಕಲ್ಯಾಣ ಮುಂದಿರೋದು ಇದು ಇದನ್ನ ಹೆಂಗೆ ಇದು ಇದು ವಿರುದ್ಧವಾಗಿ ಏನು ಮಾಡೋಣ, ಏನು ಮಾಡ್ಬೋದು ನಾವು? ನಾನು ಮಗನ ಅಂದರೆ ನಾವೇ ಓಡೋಗ್ಬೇಕಾಯ್ತು ಸರಿ. ಇಂಥದ್ದು ಏನು ಹೇಳಿ ನಮ್ಮನೆ ಕಲ್ಲೆಲ್ಲ ಹೊಡೆಸ್ಬಿಟ್ಟಿರ್ಕೊಂಡ್ರಿ. ಈ ಥರದ ಹೇಳಿ ಬಂದ್ರ ಕಲ್ಲು ಹೊಡೆದ್ರು ಒಂದು ದೇವಸ್ಥಾನ ಹತ್ರ ಒಂದು ದೊಡ್ಡ ಆಲದ ಮರ ಇತ್ತು. ಆ ಆಲದ ಮರ ರೋಡ್ಗೋಸ್ಕರ ಕಟಾವ್ ಮಾಡ್ಲಿಕ್ಕೆ ಅಂತೇಳಿ ಇದಾಯ್ತು. ಅವಾಗ ನಾವು ಇನ್ನು ಚಿಕ್ಕ ಹುಡುಗ. ಅದು ಏನು ಮರ ಅಂದ್ರೆ ಇವರೇ ಸ್ಕೂಲಿಗೆ ಹೋಗೋರು ನೆರಳೆ ಇರಲಿಲ್ಲ ಅದರಲ್ಲಿ, ಅವ ಬಸ್ ಇರಲಿಲ್ಲ ಎಂಥದಿಲ್ಲ. ಇವಾಗ ಕಾಲದಲ್ಲಿ ನನ್ನ ಮಗಳು ಇವರು ಎಲ್ಲ ಒಟ್ಟಿಗೆ ಹೋಗ್ತಿದ್ರಲ್ಲ, ಇವ್ರಿಗೆ ನಾವು ಹೇಳಿದ್ರೆ ಎಲ್ಲಿದ್ರೆ ಒಳ್ಳೆ ಸಸಿ ತಂದ್ರೆ ನಾವು ನೆಟ್ಟಿಗೆ ಹೋಗಪ್ಪ, ಬಸ್ ಕಾಯಕ್ಕೆ ಏನು ಇಲ್ಲ, ನಮಗೆ ಬಸ್ ಸ್ಟಾಪ್ ಅಂತೂ ಕಟ್ಟದ್ರ ನೆರಳು ಏನ ಬೇಕು, ನಾವು ಎಲ್ಲಿದ್ರೆ ನಾ ತಂದು ಸಸಿ ನೆಡ್ಬೇಕು. ಸರ್ಕಾರದಲ್ಲೇ ಗಿಡ ಮರಗಳನ್ನೆಲ್ಲ ಬೆಳೆಸ್ಬೇಕಿದೆಯಾ, ನಮ್ಗೆ ಪ್ರಜ್ಞೆ ಇಲ್ವಾ ಅಂತ ಅಂದಿದ್ದಕ್ಕೆ ಈ ಹುಡುಗರೆಲ್ಲ ಸೇರಿಬಿಟ್ಟು ಎಲ್ಲಿಂದ ಒಳ್ಳೆ ತಂದು ಮರ ನೆಟ್ಟು ಬೆಳೆ ನಿರ್ಣಯ ಮಾಡಿದ್ರೆ ಅದನ್ನ ದೇವಸ್ಥಾನ ಕಮಿಟಿಯವರು ಏನು ಅಡ್ಡ ಆಗ್ತದೆ ಎಲ್ಲ ಅಡ್ಡ ಆಗ್ತದೆ ಇದು ಅಡ್ಡ ಆಗ್ತದೆ ಅಂತ ಅದನ್ನ ಕಡ್ಸಕ್ಕು ಯಾವನಿಗೆ ಒಬ್ರು ಕಡ್ಕೋಬೇಕಾಯ್ತು ಅಂತ ಹೇಳಿದ್ದು. ಅದು ಹೇಳಿದ್ರೆ ಯಾರಪ್ಪ ಅಂದ್ರೆ ಶಿವರುದ್ರಪ್ಪನ ಶಿಷ್ಯ ಜಿ ಎಸ್ ಶಿವರುದ್ರಪ್ಪನವರು. ಅಲ್ಲಿ ಓದ್ದಂಥವ್ನು ಒಬ್ಬ ಅಧ್ಯಕ್ಷ ಇಲ್ಲಿ, ಅದು ಶಿವರುದ್ರಪ್ಪನವ್ರು ಬಂದಿದ್ರು ಇಲ್ಲಿ. ಸರಿ ಇಂಥದ್ದು ಘಟನೆ ಆಗಿ ನೋಡಿ ಮಾಡಿ ಹುಡುಗರು ಗಿಡ ಮರಗಳು ನೆಟ್ಟೆ ಮೇಲೆ ಕಟ್ಟಿಸೋದು ಇದೆಲ್ಲ ಮಾಡ್ತಾರೆ, ಏನು ಮಾಡಬೇಕು ಅಂತ ಏ ಎಲ್ಲಿ ಅದು ಅಂತ ಕೇಳಿದ್ರು ಶಿವರುದ್ರಪ್ಪನವ್ರು. ಈಗ ನಮ್ಮ ಮನೆ ಹತ್ರ ಸಾರ್ ನಿಮ್ಮ ಸ್ಟೂಡೆಂಟ್ ಅಂತವನು ಅಧ್ಯಕ್ಷ ಆದವ ಪರಮೇಶ್ವರಪ್ಪ ಅಂತ ಒಬ್ಬನು, ನಾನು ಇದಕ್ಕೆ ಹೋಗ್ಬೇಕಾದ್ರೆ ನಾನು ಬರ್ತೀನಿ, ನಾನು ಅಲ್ಲಿಗೆ ಬಂದದ್ದು ಅವನು ಹೇಳಿ ಹೋಗ್ತೀನಿ ನಾನೆಲ್ಲ ಅಂತೇಳಿ ಶಿವರುದ್ರಪ್ಪನ ಆ ಸಭೆ ಮುಗಿಸ್ಕೊಂಡು ಇಲ್ಲೇ ಬಂದರು ನನ್ನ ಗುರುಗಳವರು. ಅದು ಒಂದು ಬೇರೆ ನಮ್ಮ ಮನೆಗೆ ಬನ್ನಿ ಅಂತ ಹೇಳಿದ್ದೆ ನಾನು. ಅದಕ್ಕೆ ಇದರಲ್ಲಿ ಇದು ಕೆಲಸ ಮೊದಲಾಗಬೇಕು, ನಮ್ಮ ಮನೆಗೆ ಇನ್ನೊಂದು ದಿನ ಬರ್ಬೋದು ನೀವು ಬೇಕಾದ್ರೆ ಬಂದು ಅವತ್ತು ಎಲ್ಲ ಫಿಲ್ ಮಾಡಿ ಇರೋದು ನಮ್ಮ ಏನು ಮನೆ ಅಂದರೆ ಅವನು ಅಧ್ಯಕ್ಷ ಮನೆ ಎಲ್ಲರೂ ಮಲ್ಲಾಪುರ ಇರಲಿ ಮಲ್ಲಾಪುರದಲ್ಲಿ ಆ ಮನೆ ಏನಂತ ಗೊತ್ತು. ಮನೆಗೆ ಹೋದರೆ ಅವ್ನ ಮನೆ ಭಾಗತಕ್ಕೂ ಬಿಡೋ ಬಿಡೋದು ಹಿಂದ್ಗಡೆಯಿಂದ ಗುರುಗಳು ಬಂದಿದ್ದಾರೆ ಅಂತ ಹೇಳಿದ್ರೆ ಹೌದಲ್ಲ ಕೇಳಿದೆ ಹುಡುಗರಲ್ಲ ಸತ್ಯ ಹೋದಲ್ಲ ಇದು ಅಂತೇಳಿ ಈ ಥರ ಅದು ಮತ್ತು ಯಾರು ಹೆಂಗಿದೆ ಹೇಳೋದ್ಯಾರು ಕೇಳೋದ್ಯಾರು ಇದ್ರಲ್ಲಿ ಮಾಡೋದು ಹೆಂಗೆ ಹೆಂಗಾರೆ ಹೀಗೆ ಕಲ್ಯಾಣ ಮಂದಿರಗಳಲ್ಲಿ ಏನು ಕಟ್ಟಲಾಗ್ಬೋದು. ಆ ಕಲ್ಯಾಣ ಮಂದಿರಗಳ ಸತಿ ಇನ್ನೇನೇನು ಬರ್ತವೆ ಅಂದರೆ ಇದು ಎಂಥದ್ದು ಬೆಂಗಳೂರು ಇದು ಅಲ್ಲ ಎಂತೆಂಥ ಎಂಥದ್ದು ಮದುವೆ ಎಂಥ ಮದುವೆ ಅಂತ ಕೇಳ್ತಾರಲ್ಲ ಬೆಂಗಳೂರು
ಇನ್ನು ಹೇಳಿದ್ನೆ ಎಂತ ಮದುವೆ ಅಂತ ಎಂತ ಮದುವೆ ಮದುವೆ ಆಗಿಲ್ಲ ಕಲ್ಯಾಣ ಮಂದಿರ ಚರ್ಚೆಲ್ಲ ಹಾಂ ಎಂತ ಎಂತ ಪ್ಯಾಲೇಸ್ ಆರ್ಚೆಲ್ಲ ಡ್ರೆಸ್ ಹೆಂಗ್ ಮಾಡ್ತಾರೆ ಅಲ್ಲಿ ಮಾಂಗಲ್ಯಗಳನ್ನ ಹೆಂಗ್ ಹಾಕ ಬರ್ತಾರೆ ಬಾಡಿಗೆ ತೆರಸ್ಕೊಂಡ್ ಮಾಡ್ತಾರೆ ಹಿಂದಿನ ಅಂಗಡಿ ಸಿಗುತ್ತಾರೆ ಮಗ ನಿಲ್ಸಿದಾರು ಅದನ್ನ ಬಾಡಿಗೆ ಮೊದ್ಲೆಲ್ಲ ಅಂಗಡಿ ಹಾಕ ಸ್ಟಾರ್ಟ್ ಆಗ್ತಿದ್ದ ಅಂಗಡಿ ತರ ಇಲ್ಲಿ ಬಂದರು ನಾವು ಮನೆಯಲ್ಲಿ ಏನು ಹೋದ್ಕೊಂಡಿರಲಿಲ್ಲ ಅಲ್ಲೇ ಬಾಡಿಗೆ ತಗೊಂಡು ಅಲ್ಲೇ ಹಾಕೊಂಡು ಅವನಿಗೆ ಬಾಡಿಗೆ ಬೇರೆ ಕೊಟ್ಟು ಇದೆಲ್ಲವೂ ಶುರು ಆಗ್ತಾವೆ ನೀವು ಇದನ್ನ ಯಾರು ತಡಿಬೇಕು ವಿದ್ಯಾವಂತರ ಸರ್ ನಾನು ಇವ್ ನಾವು ನಾವು ತಡಿಬೇಕು ಹೊರ್ತಾನೆ ಮನೆ ಕಲರ್ಸಿಬೇಕು ತಡಿಯಕ್ಕೆ ಹೋಗಿ ಮನೆಗೆ ಕಲರ್ಸ್ಕೊಂಡಿದ್ದೀನಿ ನಾನು ಈ ಕಲ್ಯಾಣ ಮಂದಿರಕ್ಕೆ ನಮ್ಮ ಹೆಜ್ಜೆ ನಮ್ಮ ಮಗ ಹೆಜ್ಜೆ ಇರಲ್ಲ ಅವ್ನು ಇಲ್ಲಿಗೆ ಬಂದ್ರೆ ಇಲ್ಲಿ ಮನೆಗೆ ಮಸ ಇಲ್ಲಿ ಬಂದು ಹೋಗಲ್ಲ ಯಾಕೆಂದ್ರೆ ಬಂದ್ರೆ ಹಣೆ ಬೈತಾನೆ ಇಲ್ಲಿ ಅಂತ ಯಾವ ಕಟ್ಟು ಕಟ್ಟು ನಾವು ಇಲ್ಲಿಗೆ ಬಂದು ಯಾಕೆ ಎಲ್ಲ ಕೃಷಿ ಕೆಲಸ ಮಾಡ್ತಿದ್ದೆ ಅಂತ ಪ್ರತಿಯೊಂದು ಹೋಬಳಿಗಳಲ್ಲಿ ಗ್ರಾಮಗಳಲ್ಲೂ ಕೂಡ ಆ ಥರದ ಬರ್ತಾ ಇದೆ ಅದು ಏನೋ ಸರಿಯಾಗಲ್ಲ ಇನ್ನೂ ಸಾಮಾನ್ಯ ಇದಾಯ್ತು ಅಂತ ಇಲ್ಲಿಗೆ ಇಲ್ಲಿ ಕಟ್ಟರು ಅದನ್ನ ಹೋಗಿ ಅಲ್ಲಿ ಹೋಗಿ ನೋಡ್ಕೊಂಡು ಬಂದು ಎಲ್ಲ ಆ ಇಂಜಿನಿಯರ್ ಬೇಕು ಅಂತ ಹೇಳಿ ಕರ್ಕೊಂಡ್ಕೊಂಡು ಮಾಡ್ತಾರೆ ಎಲ್ಲೂ ಹಿಂಗೆ ಆದ್ರೆ ಪ್ಯಾಲೇಸ್ ಆಚರಿಸ್ತೀವಿ ಇಲ್ಲೇ ಆಗದಂತ ಆದ್ರೆ ಮತ್ ನಾವು ಏನಾಗದ್ ನಾವು ಹಾಳಾಗೋದ್ರ ಕಡೆ ಹೋಗ್ತಿದೀವೋ ಉದ್ದಾರದಾಗ ಕಡೆ ಹೋಗ್ತಿದೀವೋ ನಾವು ಇಲ್ಲ ಹಾಳಾಗೋದ್ರ ಕಡೆ ಹೋಗ್ತಾರೆ ನಾನು ಇಲ್ಲಿ ಇನ್ವಿಟೇಷನ್ ಕೊಡ್ತಾರಲ್ಲ ನಾನು ಯಾವ ಮದುವೆ ಹೋಗಲ್ಲ ನಮ್ ಸಂಸ್ಕೃತಿಯ ಭಾಗ ಇದು ಇದನ್ನ ಯಾಕೆ ಬಿಡೋಣ ಅನ್ನುವಂತ ಮಾತುಗಳು ಇವೆ ನಮ್ ಸಂಸ್ಕೃತಿ ಭಾಗ ಅಲ್ವಾ ಇದು ಇದು ಒಂದು ಒಕೇಶನ್ ಆಗುತ್ತೆ ನಾವು ಎಲ್ಲರನ್ನ ಕರೆದು ಕೇಳಿ ಆಮೇಲೆ ಸಮಾಜಕ್ಕೆ ಎರಡು ಇಬ್ಬರು ವ್ಯಕ್ತಿಗಳು ಮದುವೆ ನಡೀತಾ ಇದೆ ಅನ್ನುವಂತ ಒಂದು ಬಾಂಧವ್ಯನ ಹೇಳ್ಕೊಡೋದಕ್ಕೂ ನಾವು ಮಾಡ್ತೀವಿ ಅನ್ನೋದೊಂದು ನಿಲುವಿದೆ ಜನ ಇನ್ನೂ ಮಾತಾಡ್ತಾರೆ ನನಗೆ ಇಲ್ಲಿ ನಾನು ಹಂಗ ನಿಂಗೆ ಗುಡ್ಸಿನೊಳಗೆ ಹಾಕಿಲ್ಲ ಹುಲ್ಲಿನ ಗುಡ್ಸಿನೊಳಗೆ ಹಾಕಿಲ್ಲ ಇಲ್ಲಿ ಹಾಕಿದ್ದೀನಿ ಅಂತ ಪ್ರಶ್ನೆ ನನಗೂ ಮಾಡ್ತಾರೆ ಇಷ್ಟು ವರ್ಷಗಳ ಕಾಲ ಅಲ್ಲಿದ್ದು ನಮ್ಮ ಊರಲ್ಲಿ ಒಂದು ಕೋಳಿ ಒಡ್ಡಿ ಕಿತ್ತು ಹಾಕೋದು ಮಾಪ ಕೋಳಿ ಒಡ್ಡಿ ಕಿತ್ತು ಅಂತದ್ದು ಅವನು ಹುಲ್ಲಿನ ತೆಗೆದು ಚಿಂತೆ ಮಾಡಿದ್ರು ಆವಾಗ ಅದನ್ನು ನಾನು ತಂದು ಇಲ್ಲಿ ಹಾಕ್ಕೊಂಡು ಗುಡ್ಸಲು ಕಟ್ಕೊಂಡಿದ್ದೆ ಅವತ್ತಿನಿಂದ ಸುರಕ್ಷಿಂದ ತೇಜಸ್ವಿ ಹೆಸರು ಕೇಳಿದ್ದೀರ ನೀವು ತೇಜಸ್ವಿ ಪಾಪ ಆ ಹುಲ್ಲಿನ ಗುಡ್ಸಲು ನಾನು ಇದ್ದಾಗಿಂದ ನನ್ನ ಜೊತೆ ಬಂದವರು ನಾವು ಒಟ್ಟಿಗೆ ಸ್ಟುಡಿಯೋ ಮಾಡಿಕೊಂಡು ಅದರಲ್ಲಿ ಹೊರಟರ್ ಎಲ್ಲ ತೆಗೆದು ಎಲ್ಲ ಅದು ಮಾಡೋದು ಇತ್ಯಾದಿಗಳು ಎಲ್ಲ ಮಾಡಿದ್ರು ನಾವು ಅವ್ರದ್ದು ಅವ್ರ ಇದೇ ಮನೆ ಹೋದವರು ಹಿಂಗೆ ಇರೋದು ಅವರು ಈಗ ಇದಕ್ಕಿಂತ ಇನ್ನೆಂತ ಮಾಡೋದು ಅತ್ಯಂತ ಇದು ಅದು ಅರಮನೆಯೇನು ನೋಡಕ್ ಹೋದ್ರೆ ಒಂದು ಒಂದಿಷ್ಟು ನೋಡಕ್ ಹೋದ್ರೆ ಆದ್ರಲ್ಲ ಅವಶ್ಯಕತೆ ಬೇಕಾಗುವಷ್ಟು ಅದಕ್ಕೆ ಜಾಸ್ತಿ ಎಂಥದ್ದು ಮಾಡ್ಕೊಂಡು ಹೋಗಿಲ್ಲ ನನಗೆ ಆ ಕಲ್ಯಾಣ ಮಂದಿರ ಇಲ್ಲಿ ಸರ್ ಇನ್ನೊಂದು ಬಹಳ ಸ್ವಾರಸ್ಯಕರ ವಿಷಯ ನಾನೇನು ತಿಳ್ಕೊಂಡೆ ಅಂದ್ರೆ ನೀವು ಶಿಕ್ಷಕರಾಗ್ತೀನಿ ಅಂತ ಹೋದಂತು ಒಂದ್ ಟೈಮ್ಗೆ ಆದ್ರೆ ಮತ್ತೆ ರೈತರಾಗಿ ವಾಪಸ್ ಬಂದ್ರಲ್ಲ ಯಾಕೆ ಅದನ್ನೇ ಯಾಕೆ ಕಂಟಿನ್ಯೂ ಮಾಡ್ಲಿಲ್ಲ ನಾನು ಶಿಕ್ಷಕರು ಅಂತ ಹೇಳಿದ್ರೆ ನಾನು ಮೋಟರ್ ಸೈಕಲ್ ಹೆಂಗಿತ್ತು
ಮಿಲ್ಟ್ರಿ ಇವರು ಹಾರಾಜ್ ಹಾಕ್ತಾರೆ, ನಾರು ಟನ್ ಅಂತ ಒಂದು ಮೋಟರ್ ಸೈಕಲ್ ಸೀಮೆಣ್ಣೆ ಓಡಿಸ್ತ ಮೋಟರ್ ಸೈಕಲ್ ಪೆಟ್ರೋಲ್ ಆಗಲ್ಲಪ್ಪ ಹಾಕಿದ್ರು ಅಂತೇಳಿ ತೀರ್ಥಿ ಎಲ್ಲ ಹೇಳಿದ್ರು ಅಂತ ಹೋಗಿ ಆರಾಜಲ್ಲಿ ಹಿಡ್ಕೊಂಬಂದು ನಾಟನ್ ಅಂತ ಅದರಿಂದ ನಾನು ಅದರಲ್ಲೇ ಓಡಾಡ್ತಿದ್ದೆ ನಾನು. ಆದ್ರೆ ಈಗ ನಂತರ ಈಗ ನೈರು ಒಂದು ಕಾರ್ ಈಗ ನನ್ನಲ್ಲ ಇದು ನಮ್ಮ ನಮ್ಮ ಅಳಿನ ಕಾರ್ ಅದು ನನ್ನ ಕಾರ್ ಅಲ್ಲದೆ ಎಷ್ಟನೇ ಮಾಡಲು ಯಾವ ತಗೊಂಡಿದ್ದು ನೋಡಿ ಕೇಳಿ ಈಗಲೂ ಅದನ್ನೇ ನಾನು ತಗೊಂಡು ಅದಕ್ಕಿಂತ ಮೊದಲು ನಾನು ಆ ಮೋಟರ್ ಸೈಕಲ್ಗೆ ಓಡಾಡ್ತಿದ್ದೆ ನಾನು. ಎಷ್ಟು ಏನು ಇವತ್ತಿಗೂ ನಾನು ಯಾವ್ದಾದ್ರು ಮದುವೆ ಮುಂದೆ ಹತ್ತೈದು ನಿಮಿಷ ಕೊಟ್ಟಂತ ಅದ್ವರೆ ಮದುವೆ ಇದ್ರ ಮದುವೆ ಹೋಗ್ತೀನಿ ಅಂತ ಕೇಳಿ ಎಷ್ಟು ಜನಕ್ಕೆ ನೆಚ್ಚೂರ್ ಆಗಿರ್ಬೋದು ನಾನು ಹೋಗೋದೇ ಇಲ್ಲ ನಾವು ಯಾರಿಗೂ ಅಷ್ಟೇ ಅಲ್ಲ ಇದನ್ನು ಇದನ್ನು ಕೇಳ್ಕೊಂಡವನು ಇಲ್ಲೊಬ್ಬ ಕಲಾವಿದ ಬಂದಿದ್ದೆ ಇಲ್ಲಿಗೆ ಯಾತಕ್ಕೆ ಬಂದು ನಾನು ಏನೋ ಒಂದು ಚಿತ್ರ ಬರ್ಸಕ್ಕಂತ ಕರ್ಕೊಂಡಿದ್ದೆ ಸಾಗರದ ಅನ್ನೋದು ಅವನು ಇದು ಚಿತ್ರ ಬರೀಟಾಗ ನೋಡಿ ಇಲ್ಲಿ ಅಲ್ಲ ಗೋಡೆ ಯಾಕಂದ್ರೆ ಹೇಳೋದು ನೀವು ಇದನ್ನೆಲ್ಲ ಆಡಂಬರ ಎಲ್ಲ ಮದುವೆ ಏನು ಬಾರ್ಸಲ್ಲ ಇದು ಮಾಡಲ್ಲ ಅಂತ ಹೇಳ್ತಿರಲ್ಲ ಅದಕ್ಕೆ ಸಾಂಕೇತಿಕವಾಗಿ ನಾನು ಇಲ್ಲಿ ಬರೀಟ್ಕೋತೀನಿ ಈಗ ಯಾರು ಬೇಕಾದ್ರೆ ಇಲ್ಲಿ ಬಂದು ಮದುವೆ ಮಾಡ್ಕೊಂಡು ಯಾವ ಗಳಿಗೆ ಬೇಕು ಹೋಗೋದು ಆ ಬ್ಯಾಂಡ್ ಬಾರಿಸ್ತಾನೆ ಇರ್ತಾರವ ಆ ಕಾಲ ಕಲಾವಿದ ಆಚಿತ ನಾನು ಯಾತಕ್ಕೆ ಇದು ಹಿಂಗೆ ಅಂದರೆ ಇದು ಅರ್ಥ ಇದು ಹೌದಲ್ಲ ಅಂದ ಹಾಂ ಹೌದು ಅರ್ಥ ಹೌದು ಮತ್ತು ನಾ ಬರೋದು ತಪ್ಪೇನು ಬರೀ ನಾ ಈಗಲೂ ನೀ ಯಾವ ಥರ ಮದುವೆಗಳಿಗೆ ಹೋಗ್ತೀನಿ ಅಂತ ಕೇಳಿ ಕೇಳಿ ಎಷ್ಟು ಬೇಕನ್ನು ಇಷ್ಟು ಆಗಲಿ ನಮ್ಮ ಮನೆ ಬರೋದು ಬಿಟ್ಟರು ನಮ್ಮ ನೆಂಟರು ಇಷ್ಟರು ಯಾರು ಬೇಕಾದ್ರೂ ಆಗಿಲ್ಲ ನಾನು ಇದಕ್ಕಿಂತ ಇದಕ್ಕಿಂತ ಇನ್ನೆಂತ ಹೋಗ್ಬೇಕು ಹೇಳಿ ಏನಕ್ಕಾಗಿ ಬಿಟ್ಟು ಬಂದಿ ಅಂತ ಕೇಳಿದ್ರ ಹೈಸ್ಕೂಲ್ ಬಿಟ್ಟು ಬಂದಿದ್ದೆ ಅದನ್ನ ಸಂಗೀತ ಕಲಿಕ್ ಹೋದ್ನಲ್ಲ ಅದನ್ನ ಬಿಟ್ಬಿಟ್ಟ ಹೋಗಿದ್ದ ತಾವು ಸಂಗೀತ ಕಲ್ತಿದ್ದೀನಿ ಸಂಗೀತ ಸಂಗೀತ ಕಲಿ ಹೋದವನು ನನ್ನ ಗುರುಗಳು ಅಲಿಯಪ್ಪರ್ ಖಾನ್ ಅವರು ನನ್ನ ಗ್ರಹಾಚಾರಕ್ಕೆ ಹೋದ ವರ್ಷನೇ ಅಮೆರಿಕದಿಂದ ಒಂದು ಇನ್ವಿಟೇಷನ್ ಅವರಿಗೆ ಅಲ್ಲಿ ಒಂದು ಯೂನಿವರ್ಸಿಟಿ ಒಳಗಡೆ ಇಂಡಿಯನ್ ಮ್ಯೂಸಿಕ್ಗೆ ಒಂದು ಬೇರೆ ವಿಭಾಗವನ್ನು ಮಾಡಿ ಇವ್ರನ್ನ ಪ್ರಿನ್ಸಿಪಲ್ ಆಗಲ್ಲಿ ತಗೊಂಡು ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಆಗಿ ಇವ್ರನ್ನ ಕರೆಸ್ಕೊಂಡ್ರು ನಾನು ಹೋಗಿ ಒಂದೇ ವರ್ಷಕ್ಕೆ ನಾನು ಹಾಗಾಗೋದೇನಾಯಿತು ಒಂದು ವರ್ಷ ಆದಮೇಲೆ ಅವ್ರ ಹೆಂಡತಿನೂ ಸಂಗೀತಗಾರರು ಲೋಕಲ್ ಅಲ್ಲ ನಾನು ನನ್ನ ನನ್ನ ಇನ್ಸ್ಟ್ರೂಮೆಂಟ್ ಅವರೇ ಹೇಳಿದ್ರು ಆವಾಗ ಏನಾಗಿತ್ತು ಅಂತ ಹೇಳಿದ್ರೆ ನನಗೆ ಎಮ್ಮಿ ಒಂದು ಪಾರ್ಟ್ ಓದಿತ್ತು ಮುಗಿಸ್ಕೊ ಹೋಗಿ ನಾನು ಮುಗಿಸ್ತೇವೆ ಬಂದುಬಿಟ್ಟಿದ್ದೀನಿ ನೀನು ಒಂದೇ ವರ್ಷ ಮಾಡ್ಕೊಂಬಂದಿದ್ಯ ಹೋಗಿ ಎಮ್ಮಿ ಎಲ್ಲ ಮುಗಿಸ್ಕೊಂಡು ನಿಮ್ಮ ಮನುಷ್ಯನಾಗ ನೀನು ಸರ್ವದ ಇಲ್ಲೂ ಕಲಿಬೋದು ಆಮೇಲೆ ನಾನು ಬೇಕಾರೆ ಅಂತ ಹೇಳಿದ್ದಕ್ಕೆ ನಾನು ವಾಪಸ್ ಬಂದೆ ಬಂದಿದ್ವಿ ಆದಮೇಲೆ ಮತ್ತಿನ್ನು ವಾಪಸ್ ಹೋಗೋ ಪ್ರಶ್ನೆ ಬರಲಿಲ್ಲ ಅಲ್ಲಿ ಯಾಕೆ ಬರೀಲ್ವಲ್ಲ ಆಮೇಲೆ ನಮ್ಮ ಊರಲ್ಲಿ ನಾನು ಹೋಗಿದ್ದಾಗ ನಮ್ಮ ಊರಲ್ಲಿನೇ ಒಂದು ಹೈಸ್ಕೂಲ್ ಪ್ರಾರಂಭ ಮಾಡೋರು ಬಸವಣ್ಣಿ ಅಂತೇಳಿ ಅದು ಬಿಲ್ಡಿಂಗೆಲ್ಲ ಎಂಥದ್ದಿಲ್ಲ ಅದು ಗುಡ್ಸ್ಲಿಂದ ಮತ್ತೆ ಅಲ್ಲಿ ಪ್ರಾರಂಭ ಮಾಡಿದ್ದು ನಾವು ಬಸವಣ್ಣಿ ಹೌದು ನೀವು ಆ ಊರಲ್ಲಿ ಯಾರು ಕೇಳಿ ಗುಡ್ಸ್ಲು ಎಲ್ಲ ಕಟ್ಸಿದ್ರು ಎಲ್ಲ ಮಾಡ್ಕೊಂಡು ಹೈಸ್ಕೂಲು ಅಲ್ಲಿ ಹೈಸ್ಕೂಲ್ ಪ್ರಾರಂಭ ಮಾಡಿಕೊಂಡು ಮನೆಯಿಂದ ಹತ್ರ ಅಲ್ಲ ಪಾಠ ಹೇಳ್ಕೊಂಡು ಇರ್ಬೋದು 200-250 ರೂಪಾಯಿ ಸಂಬಳ ಇತ್ತವಾಗ ಸಂಬಳ ತಗೊಂಡು ಸಂಬಳನೂ ವಾಪಸ್ ಅಲ್ಲಿ ಮತ್ತೊಂದು ಗುಡ್ಸ್ಲು ಕಟ್ಟಿದ್ವಿ ನಾವು ಮೇಸ್ಟ್ಗಳದ್ದು ಏನಿಲ್ಲ ಸೇರಿಸಿ ಒಂದು ರೂಮ್ ಕಟ್ಕೊಂಡು ಅಲ್ಲಿ ಹಂಚಿಂದ ಆಮೇಲೆ ಶಾಲೆ ಆಗಿ ಈಗ ಕಾಲೇಜ್ ಆಗಿದೆ ಅವರಿಗೆ ಅಲ್ಲಿ ಪಾಠ ಮಾಡ್ತಿದ್ದೆ ನಾನು ಮಾಳೂರು ಅಂತೇಳಿ ಅಲ್ಲಿಗೆ ಮತ್ತೆ ಟ್ರಾನ್ಸ್ಫರ್ ಮಾಡಿದ್ರು ಆ ಮಾಳೂರಿಗೆ ಹೋಗಿ ನಾನಿರೋಷ್ಟು ಕಾಲ ಕೆಲಸ ಮಾಡಿ ಸಂಬಳ ತಗೊಳ್ಳಲಿಲ್ಲ ನಾನು ಎಲ್ಲರೂ ಮನೆಯಿಂದಲೇ ಮನೆಗೆ ಬರ್ತಿದ್ರೆ ಸೀಮೆಣ್ಣೆ ಮೋಟರ್ ಸೈಕಲ್ಲು ಮೂರು ಜನ ಹುಡುಗರ ಕೂರಿಸಿ ಓದಿದ್ದೆ ಉದ್ದ ಮೋಟರ್ ಸೈಕಲ್ ನಾಟನ್ ಅಂತಂದರೆ ಕೈಲಾದಷ್ಟು
ಮಟ್ಟಿಗೆ ಈಗಲೂ ಯಾರು ಕರೆದ್ರು ಮುಗಿ ಹೋದೆ ಬಯಸ್ಕೊಂತ ಮನೆಯೊಳಗಾದ್ರೂ ಈಗ ನಮ್ಮ ಅಣ್ಣ ತಮ್ಮ ಅವರು ಇವರು ಆಗದಿದ್ದಂಥ ಸ್ವಂತ ತಂಗಿಯಂದ್ರ ಮಕ್ಕಳಿಗೆ ನಾನು ಹೋಗೋದಿ. ನಮ್ಮದು ಗೋಪಾಲ್ ಗೌಡ್ರದ್ದು ಸ್ವಲ್ಪ ಇದೆ, ಗೋಪಾಲ್ ಗೌಡ್ರೆ ಇವರು ಅಗ್ರಿಕಲ್ಚರ್ ಅಥವಾ ಯಾವ್ದು ಮಾಡುವಂತ ಗೋಪಾಲ್ ಗೌಡ್ರ ಆಗಿರ್ಬೋದು, ಆಮೇಲೆ ಕುವೆಂಪು ಆಗಿರ್ಬೋದು, ತೇಜಸ್ವಿ ಅವರ ಸ್ನೇಹಿತರು, ಹಾಗಾಗಿ ಅವ್ರ ಪ್ರಭಾವ ನಿಮಗೆ ತುಂಬಾ ಬೇರಿದೆ ಅನ್ನೋದು ನಮ್ಗೆ ಗೊತ್ತಿದೆ. ಬಟ್ ನಿಜವಾಗ್ಲೂ ಇಷ್ಟೊಂದು ಮನೆಯಲ್ಲಿ ಇದೆಯಲ್ಲ ಪುರೋಹಿತರು ಬಂದಿದ್ರೆ ಇತ ಮಂತ್ರಿಮಂಗಲ ಯೋಜನೆ ಕೇಳಿ ಏನ್ ಹೇಳಿದ್ರಿ ಇವ್ರ ಮನೆಯಲ್ಲಿ ಗಲಾಟೆ ಮಾಡಿದ್ರು ಬಹಳ ಒಂದೂರು ಇವ್ರ ಮನೆ ಕುಡಿದ್ರೆ ಏನ್ ಮದುವೆ ಒಂದು ಮದುವೆ ಮುದ್ರೆ ಅಂತ ಸ್ವಲ್ಪ ಆಗ್ದೇನು ಹಂಗಾಗದಿರ ಹಿಂಗಾಗದಿರಿ ಅಂತ ಇದೆಲ್ಲ ಗೊತ್ತಿಲ್ಲ. ಅವರು ಹಿಂಗೆ ಆಗ್ಬೇಕು ಸರಳವಾಗಿ ಆಗ್ಬೇಕು ಮೊದಲನೇ ಮದುವೆ ಹೋಗಿ ಮದುವೆಗಳು ಮಾಡಿಸ್ಕೊಂಡು ಮೊದಲನೇ ಮದುವೆ ದಾಂಡ ಮಳೆಯ ದಾವಣಗೆರೆ ಅವರು ಅವ್ರ ಮದುವೆ ಅವರು ಸಹ ಎಲ್ಲ ಇದನ್ನ ಒಪ್ಪಿಕೊಂಡು ಇದೇ ರೀತಿಯಾಗಿ ಈಗಲೂ ನಡೀತೇವೆ ಮದುವೆಗಳು ಮದುವೆ ಮಾಡ್ಕೊಂಡಂತವ್ರು ತಮ್ಮ ಫ್ಯಾಮಿಲಿಗಳಲ್ಲಿ ಅದನ್ನ ಪ್ರಸಾರ ಮಾಡಿ ಅದನ್ನ ಅಳವಡಿಸ್ಕೊಳ್ಬೇಕಾಗಿತ್ತು. ಆಮೇಲೆ ಯಾರಿಗೂ ಗೊತ್ತಿಲ್ಲ ನೀವು ಆ ಕಡೆ ಹೇಳಿದ್ರೆ ಪ್ರಸ್ತಾಪ ಮಾಡಿದ್ರು ಹೋಗ್ತಾರೆ ಜನಗಳಿಗೆ ಅದು ಗೊತ್ತೇ ಇರಲ್ಲ ಹಂಗಾಗಿ ಅವ್ರಿಗೆ ನಾನು ಸುಂದರೇಶ್ ನಮ್ಮ ಸ್ನೇಹಿತರು ನಾವೆಲ್ಲ ಮೋಟರ್ ಸೈಕಲ್ ಏನು ನೂರಾರು ಮದುವೆಗಳಲ್ಲಿ ಹೊರಗೋಗಿ ಮಾಡಿಸಿ ಬಂದ ಮಾಡಿಸಿ ಆ ಮನೆಯಲ್ಲಿ ಕೆಲವೆಲ್ಲ ಬಯಸ್ಕೊಂಡು ಎಲ್ಲ ಬರ್ತೀವಿ. ಅದಕ್ಕೆ ನಾನು ಈಗ ಬೇರೆ ಮೊದಲು ಮೂವತ್ತು ಮಾತಾಡ್ತಿದ್ರು ನಮ್ಮರೆಯ ಕಣ್ಣಿದ್ರೆ ಬೀಜ ಹಾಕಿ ಹಾಕ್ತಾ ಇದ್ದಾರೆ ವಿರುದ್ಧವಾಗಿ ಅದ್ದೂರಿಯಾದ ಇದು ಎಲ್ಲದಕ್ಕೂ ಏನು ಮಾಡಬೇಕು ಇದಕ್ಕೆ ಏನು ಮಾಡಬೇಕು ಅಂದರೆ ಮಾರಾಟ ಕೊಡ್ತೀವಿ ಏನು ಇನ್ನು ಬರೋ ಶುರು ಆಗ್ತದೆ ಅದುರಿಯಾದ ಮದುವೆ ಅಂತ ಹೇಳಿ ಹೇಳ್ದಲ್ಲ ಇನ್ನು ಅದರ ಅದನ್ನ ಏನು ಸೋಂಕು ಬಾಡಿಗೆ ಕೊಡೋರು ಅವರು ಎಲ್ಲರೂ ಬರ್ತಿದ್ದಾರೆ ಗುರುತು ಹಾಕ್ತಾರೆ ಹಿಂದಿನ ದಿನ ಆಯ್ತಾ ಅದನ್ನು ತಗಿಸ್ಕೊಂಡು ಹಬ್ಬ ಹಾಕ್ಕೊಂಡು ಮದುವೆ ಮಾಡಿಕೊಂಡು ಹೋಗ್ತಾರೆ ಎಲ್ಲ ಅದ್ದೂರಿ ಇದು ಬಂದಾಗತ್ತೆ. ನೀವು ನಮಗೆ ನಮಗೆ ನೀವು ಕೇಳೋದು ಕರೆಕ್ಟ್ ನೀವು ಇಲ್ಲೇ ಕೂತಿದ್ರೆ ನೀವೇನು ಮಾಡ್ತೀರಿ ನಾನು ಅದು ಆ ದೇವಸ್ಥಾನ ಒಳಗಾರು ಹೋಗ್ತಿದ್ದೇನೆ ಏನಾದ್ರು ಕರ್ ಕೇಳಿ ಯಾರು ನಾನು ನಂಗೆ ಯಾತಕ್ಕೂ ಹೋಗೋದಿಲ್ಲ ಇಟ್ಕೊಂಡು ಜೀವನದಲ್ಲಿ ಅವರು ಮಾಡಿದ್ದೆ ಇವನ್ 2015 ಅನ್ಕೊಂತೀನಿ ನಾನು ಮೋಸ್ಟ್ಲಿ ಇದಕ್ಕೆ ದಸರಾ ಉತ್ಸವಕ್ಕೆ ಕರೆದ್ರು ಕೂಡ ಹೋಗ್ಲಿಲ್ಲ. ಆಮೇಲೆ ಇವು ನೀವು ಪೇಟೆಯಲ್ಲಿ ಇದ್ಕೊಂಡು ಅಷ್ಟು ಇದಾಗಲ್ಲ ಹಳ್ಳಿಲಿ ಬಂದ್ಕೊಂಡು ಸಿದ್ಧಾಂತ ನಿಜ ನಿಜ ಬರ್ಬೇಕಾದ್ರೆ ಹಳ್ಳಿ ಒಂಚೂರು ಸ್ವಲ್ಪ ಹೆಸರುವಾಸಿ ಆದ ತಕ್ಷಣ ಜನ ಸಿಟಿಗಳಲ್ಲಿ ಇಂಡಿಪೆಂಡೆಂಟ್ ಮನೆ ಏನು ಇದಿರಲ್ಲ ಬಟ್ ಹಳ್ಳಿಯ ಜನಗಳಿಗೆ ಅವ್ನು ತಲುಪಿಸೋದೆ ಅವರು ಎಷ್ಟೋ ಒಂದು 100-150 ವರ್ಷದಿಂದ ನಡ್ಕೊಂಡು ಬಂದಿರಂತ ಸಂಸ್ಕೃತಿ ಚೇಂಜ್ ಮಾಡೋದು ಕಷ್ಟ. ಆಮೇಲೆ ಇಲ್ಲೇ ಬೇರೆ ರೀತಿಯ ಪೊಲಿಟಿಕ್ಸ್ ಇರ್ತವೆ ಇಲ್ಲಿ ಹೊರಗಡೆ ಪೊಲಿಟಿಕ್ಸೆ ಎಂಟ್ರಿ ಆಗಲ್ಲ ಆ ಲೆವೆಲ್ ಹಳ್ಳಿ ಲೆವೆಲಲ್ಲಿ ಅದನ್ನ ಇದು ಮಾಡೋದು ಇನ್ನೂ ಬೇರೆ ರೀತಿ ಸವಾಲು. ಅಲ್ಲ ನಿಮ್ಮ ಕಥೆಯೇ ಈಗಿನ ಜೀವನದ ಭಾಗವಾಗ್ಬೇಕು. ಸುಮ್ನೆ ಮಾತಾಡೋಣ ನಾವು ಒಂದು ವಿಚಾರಗಳನ್ನ ಹಚ್ಕೊಳ್ಳೋಣ ಇಲ್ಲ ನಾವು ಬಂದಿದ್ದ ಉದ್ದೇಶನೇ ಅದೇ ಅದಕ್ಕೆ ನಮ್ಮ ಬ್ಯಾಂಡ್ ಸೆಟ್ ಬರೀತೀನಿ ಅಂದ್ರೆ ಬರಟ್ ಹೋಗೋ ಇಲ್ಲಿ ನಮಗೆ ಈ ಹಸಿರು ಶಾಲ್ ಬಗ್ಗೆ ಹೇಳಿ ಬಹಳ ಯಾವಾಗಿಂದ ಶುರು ಮಾಡಿದ್ರ ತಾವು ಈಗ ಚೀಫ್ ಮಿನಿಸ್ಟರ್ ಕೂಡ ಹಾಕೋತಾ ಇದ್ದಾರೆ ನೋಡಿ ಚೀಫ್ ಮಿನಿಸ್ಟರ್. ಇನ್ನು ನಾನು ಅವತೇಶ
ಬೇಕಾದ್ರೆ ಹಾಕೋದು ಮತ್ತೆ ಮುಡಿಚಿ ಒಳಗಿಡೋದು ಅಂದ್ರೆ ಅಂತೇನು ಮತ್ತೇನಂತ ಹಾಕೋದಂದ್ರೆ ಬಾಡಿ ಗೌರವ ಅವ್ರಿಗೆ ಅವ್ರ ಮುಖಗಿದ್ರೆ ಹೇಳ್ತೀವಿ ನಾವು. ನಮ್ಮ ಬ್ಯಾಟ್ಸ್ಮನ್ ನಮ್ಮ ದಿವಾಕರ್ ಅಂತೇಳಿ ಕೋಡು ಇದು ರಿಪ್ಪನ್ಪೇಟೆಯಿಂದ ಹಿರೇಜೇನಿ ಅವರು ಮೂರು ಜನ ಒಬ್ಬ ಮಗಳು ಮಂತ್ರ ಚಂದ್ರಶೇಖರ್ ಅಂತ ಸರೋದ್ ಬರ್ಸ್ತಾರೆ ಅವ್ರ ತಮ್ಮ ಒಬ್ಬರು ಯಾರಾಗಿದ್ರು ನೋಡಿ ಅಂತ ಹಸಿ ಕೆನೆ ಬರ್ತಾರೆ ಅವರು ಅಲ್ಲ ರೈತರಿಗೂ ವರ್ಷದಿಂದ ವರ್ಷಕ್ಕೆ ಸಂಕಟಗಳು ಜಾಸ್ತಿನೇ ಆಗ್ತಾ ಇವೆ ಕಡಿಮೆ ಆಗ್ತಾ ಇವೆ. ಸರ್ಕಾರಗಳು ರೈತರನ್ನ ಇಟ್ಕೊಂಡು ರಾಜಕೀಯ ಮಾಡಿದ್ದು ಆಯ್ತು ಓಟ್ಗಳು ತಗೊಂಡಿದ್ದು ಆಯ್ತು ಆಮೇಲೆ ಬೇಕಾಬಿಟ್ಟಿ ಅವ್ರಿಗೆ ಏನ್ ಬೇಕಾದಂತ ಯೋಜನೆಗಳನ್ನು ಹಾಕೊಳ್ತಾರೆ ಅದು ಎಷ್ಟು ಸೈಂಟಿಫಿಕ್ ಆಗಿ ಯೂಸ್ ಆಗ್ತಾ ಇದೆಯೋ ಅನ್ನೋದಕ್ಕೆ ರಿಪೋರ್ಟ್ಸ್ ಇಲ್ಲ. ಪ್ರತಿ ಗೌರ್ಮೆಂಟು ಬಂದಾಗ ಇನ್ನೊಂದು ಹಿಂದಿನ ವರ್ಷಗಳು ನೋಡಿದ್ರೆ ಈಗ ಅವ್ರು ರೈತರಲ್ಲೇ ಪ್ರಮಾಣ ವಂಚನೆ ತಗೋತಾರೆ ರೈತರ ಬಗ್ಗೆ ಒಂದಿಷ್ಟು ಇನ್ನೂ ಹೊಸ ಯೋಜನೆ ಮಾಡ್ತಾರೆ ಇನ್ನೂ ಕ್ಯಾಬಿನೆಟೇ ಆಗಿರಲ್ಲ ರೈತರಿಗೊಂದು ಹೊಸ ಯೋಜನೆ ಹಾಕ್ತಾರೆ ಆದರೆ ಎಷ್ಟು ಪ್ರಮಾಣದಲ್ಲಿ ಯೂಸ್ ಆಗ್ತಾ ಇದೆ ಬೆಳವಣಿಗೆ ಆಗ್ತಾ ಇದೆ ಅನ್ನೋದಕ್ಕೆ ರಿಪೋರ್ಟ್ ಕೊಡಿಲ್ಲ ಸರ್ಕಾರದಲ್ಲಿ. ಈಗ ಬೆಂಬಲ ಬೆಲೆ ಆಗಿರ್ಬೋದು ಅಥವಾ ಹೌದ್ರ ಅವ್ರು ಎಷ್ಟೆಲ್ಲ ಹೋರಾಟಗಳಾದರೂ ಕೂಡ ರೈತರು ಇವತ್ತಿಗೂ ಜಮೀನು ಮಾರ್ಕೊಳ್ಳೋದ್ರಲ್ಲೇ ಇದ್ದಾರೆ ಅದೊಂಥರ ಹಾಂ ಆ ಸಂಕಟಗಳು ಇಡೀ ರಾಜ್ಯವ್ಯಾಪಿ ಅಲ್ಲ ದೇಶವ್ಯಾಪಿಯಲ್ಲೂ ಕೂಡ ಅದೇ ರೀತಿಯಾಗಿ ಇದೆ. ಅದಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಉತ್ತರಗಳು ಕಂಡ್ಕೋಬೇಕು ಗೊತ್ತಾಗ್ತಿಲ್ಲ. ಆಮೇಲೆ ಕೂತ್ಕೊಂಡು ಪಾಲಿಸಿ ಮಾಡೋಂಥವ್ರು ನಿಜವಾಗ್ಲೂ ರೈತ ಮುಖಂಡನ ಕರ್ಕೊಂಡು ಯಾರು ಕೆಲಸ ಮಾಡಿದ್ದಾರೆ ಅಂಥವ್ರನ್ನ ಹಾಕೊಂಡಿದ್ರೆ ಮೋಸ್ಟ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತಿದ್ವು ಈ ದೇಶದಲ್ಲಿ. ಬಟ್ ಯಾರೋ ಐ ಎಸ್ ಕಲ್ತಂಥವ್ರು ಕೂತ್ಕೊಂಡು ಅಲ್ಲಿ ನಾಲ್ಕು ಜನ ಇಷ್ಟು ಫಂಡ್ ಇದೆ ಇಷ್ಟು ಹಣ ಅಲರ್ಟ್ ಮಾಡೋಣ ಅನ್ನಂಗಾದ್ರೆ ಎಲ್ಲಿ ಆಗುತ್ತೆ. ಈ ವರ್ಷ ಈಗ ಒಂದು ಎರಡು ಕುಮಾರಸ್ವಾಮಿ ಬಂದಿದ್ದು ಎರಡು ಮೂರು ತಿಂಗಳಿಂದ ಇಲ್ಲೇ ಈ ಕಲ್ಯಾಣ ಮಂದಿರ ಕಟ್ಟಿಸ್ತಿದ್ದಲ್ಲ ಅದೆಲ್ಲ ಮುಖ್ಯಸ್ಥರು ಅವ್ರ ಮನೆಗೆ ಬರೋದೇ ಕುಮಾರಸ್ವಾಮಿ ಇಲ್ಲಿ ಮಲ್ಲಾಪುರದಲ್ಲೇ ಇಲ್ಲೇ ಅವರು ನಮ್ಮ ತೋಟದ ಪಕ್ಕದವರು ಅವ್ರ ಮನೆ ಇದೆ ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ ಯಾಕೆ ಮುಗಿದ್ರೆ ಏನು ಅಂತೇಳಿ ಬೇಗ ಕಳಿಸಿದ್ರೆ ಕುಮಾರಸ್ವಾಮಿ ಬರ್ತಿದ್ದಾರೆ ನೀ ಯಾವುದಕ್ಕೂ ಒಂದು ಅವ ಕಾದ ಬರೀತೀನಿ ಅಂತೇಳಿ ಬರಿತಾ ಕೂತಿದ್ರು ಇಲ್ಲಿ ಕುಮಾರಸ್ವಾಮಿ ನಂದು ಈ ಫೋನ್ ಇಟ್ಕೊಳ್ತೀನಿ ನನ್ನ ಫೋನು ಇಟ್ಕೊಳ್ಳ ನನ್ನ ಕಾಗದ ಪತ್ರಗಳು ನೋಡಿ ಇಲ್ಲಿ ಇಲ್ಲಿ ಹಾಕ್ಬಿಡ್ತೀನಿ ಬಂದು ಆ ಪೋಸ್ಟರ್ ಅನ್ನೋದು ಬಂದು ಇಲ್ಲಿ ಪೇಪರ್ ಗೀಪರಲ್ಲಿ ಹಾಕಿ ಇಟ್ಕೊಂಡು ಅವನು ಅಲ್ಲ ಅವಾಗ ಎಷ್ಟೋ ಸಾರಿ ಇವೆಲ್ಲ ನಾಟಕ ಸಾಕು ನಿಮ್ಮದು ಅಂತ ನಿಮ್ಗೆ ಹೇಳಂಗ ನಿಮಗೂ ಆಗ್ತದೆ ಯಾಕೆ ಅಂತ ಹೇಳಿದ್ರೆ ಇದು ವಿರುದ್ಧ ಏನೋ ಮಾಡಿ ಏನೋ ಗೆಲ್ತೀವಿ ಅಂತ ಹೋಗಿ ಏನು ಬದನೆಕಾಯಿ ಮಾಡಿದ್ವಿ ಕಡೆಗೆ ಹಾಕಿದ್ವಿ ಇಲ್ಲಿ ಪಕ್ಕದಲ್ಲೇ ಕಲ್ಯಾಣ ಕಟ್ಟಿದಲ್ಲ ಇದನ್ನ ಏನು ಮಾಡ್ತೀನಿ ಅದ್ರ ವಿರುದ್ಧವೂ ನಾನಿದ್ದೀನಿ ಹೌದು ಅದ್ರ ವಿರುದ್ಧ ಅಲ್ಲ ನೀ ಬೇಕಾದ್ರೆ ಕೇಳ್ತಾನೆ ಅದ್ರ ಉದ್ಘಾಟನೆ ಕರ್ ಇನ್ವಿಟೇಷನ್ ಕೊಟ್ಟರು ನಾನು ಅಲ್ಲಿ ಹೋಗ್ತೀನಿ ಅಂತ ನೀವು ತಿಳ್ಕೊ ಆಮೇಲೆ ಮಾತಾಡಿ ಇನ್ನು ಆಚೆಗೆ ಏನು ಮಾಡೋದು ಪ್ರಾಣ ತಕ್ಕೊಳ್ಳಲ್ಲ ಸಮಾಜ ಹಂಗಾದ್ರೆ ಅದಕ್ಕೆ ನಂತರ ಮಾತಾಡ್ತಿದ್ರು ಮೋಹನ್ ಹತ್ರ ಏನು ಎಲ್ಲ ಅದೇ ಇರುತ್ತೆ ಹೆಂಗೆ ಅಂತ ಅಲ್ಲಿ ಆ ದೇವಸ್ಥಾನಕ್ಕೆ ಒಳಗೆ ಯಾರಿಗೂ ಬಿಟ್ಕೊಂತಿಲ್ಲ ಹರಿಜನರು ಎಲ್ಲ ಬಂದರೆ ಯಾರಿಗೂ ಇಲ್ಲ ಆ ದೇವಸ್ಥಾನದೊಳಗೆ ಅವಾಗಲೇ ಒಂದು ಚಳವಳಿ ಮಾಡಿ ಎಲ್ಲ ಮಾಡಿ ಹಾಗೆ ಕತೆಗಳವಲ್ಲ ಡಿ ಸಿಗೆ ಹೋಗಿ ಹೇಳಿ ಇದಕ್ಕೆ ಕಾರಣ ಏನಂದ್ರೆ ನೀವು ಸರ್ಕಾರದ ಬಾವಿ ಆಗ್ತಿರ್ಲಿಲ್ಲ ಆ ದೇವಸ್ಥಾನದ ಬಾವಿ ಅಂತ ಹೇಳೋದ್ರಿಂದ ಅವ್ರಂಗೆ ಮಾತಾಡ್ತಾರೆ ನೀವು ತೆಗೆದಿಲ್ಲ ಅಂತ ಆ ಡಿ ಸಿ ಇದು ಕರೆಕ್ಟ್ ಹೇಳೋದಂತೇಳಿ ಆ ಶ್ರೀನಿವಾಸ್ಪುರಕ್ಕೆ ಒಂದು ಮನೆ ಇಲ್ಲಿಗೆ ಒಂದು ಎರಡು ಬೋರ್ವೆಲ್ ಸ್ಯಾಂಕ್ಷನ್ ಮಾಡಿದ್ರು ಯಾಕಂದ್ರೆ ಅಲ್ಲೂ ಹರಿಜನರ ಮನೆ ಅವಮಾನ ಅನುಭವಿಸಿದ್ರು ಇಲ್ಲೂ ಹರಿಜನರ ಮನೆ ಇದೆಲ್ಲ ಆಯ್ತು ಅಲ್ಲಿ ಇಲ್ಲಿ ದೇವಸ್ಥಾನ ಒಳಗೆ ಬಿಡೋದು ಬೇಡ ಬಾವಿಯಿಂದ ನೀರು ತಗೋದು ಇವ್ರ ಅಪ್ಪನ ಗಂಟೆ ಖರ್ಚಾಗ್ತದೆ ಅಷ್ಟೂ ಇದಿಲ್ಲ ಅಂತ ಹೇಳಿದ್ರೆ ಅಂತ ಎಲ್ಲ ಆಗಿ ಗಲಾಟೆ ಮಾಡಿ ಆಗಿ ಹೋಗಿ ಹೇಳಿಕೊಂಡು ಡಿ ಸಿ ಎರಡು ಕಡೆ ಸ್ಯಾಂಕ್ಷನ್ ಮಾಡ್ತೀನಿ ಕಡ್ಡಾಯವಾಗಿ ಇನ್ನೂ ಬೇರೆ ಎಲ್ಲ ಕಡೆ ನಾವು ಬೋರ್ವೆಲ್ ಒಂದು ಕೊಡ್ತೀವಿ ಅನ್ನೋಕ್ಕೆ ಶುರು ಮಾಡಿದ್ರು. ಅವಾಗ ನಾವು ಪ್ರಾರಂಭ ಬಂದ ದಿನಗಳಲ್ಲಿ ಅಲ್ಲಿಗೆ ಬೋರ್ವೆಲ್ಲು ಅಲ್ಲೊಂದು ಬೋರ್ವೆಲ್ ಹಾಕಿದ್ರು ಅವತ್ತಿನಿಂದ ಆ ದೇವಸ್ಥಾನದ ಕಮಿಟಿಯವರು ಅಲ್ಲಿ
ತಗೋದ್ರೆ ಅಲ್ಲಲ್ಲ ತಗೋದ್ರೆ ಗಲಾಟೆ ಮಾಡದೆ ಮಾಡದೆ ತಪ್ಪಾಗಿದ್ದಾರೆ. ದೇವಸ್ಥಾನ ಒಳಗೆ ಬಿಡ್ತಾರ ಏನಾದ್ರು ಈಗ ಇನ್ನು ಬಿಡ್ತಾ ಇಲ್ವಾ? ಇವತ್ತಿಗೂ ಬಿಡ್ತಾ ಇಲ್ವಾ? ಹೇಳಿ ಕೇಳಿ ಯಾರು ದೇವಸ್ಥಾನ ಇದೆ ಅಮಾವಾಸ್ಯ ದಿನ ರೋಡಲ್ಲಿ ಯಾರು ಜನರು ಬರಂಗಿಲ್ಲ ರೋಡಲ್ಲಿ. ಆ ರೋಡು ಸಾರ್ವಜನಿಕ ರಸ್ತೆ ಹಳ್ಳಿಯವ್ರಿಗೆಲ್ಲ ಗೊತ್ತು. ಅವ್ರಾಗ ಅವರೇ ಒಪ್ಕೊಂಡು ಅಮಾವಾಸ್ಯ ದಿನ ಅಲ್ಲಿ ಯಾರು ಬರಲ್ಲ ಯಾರಿಗೂ ಮನುಷ್ಯರಿಗೆ ಯಾರಿಗಿಲ್ಲ ಎಲ್ಲರಿಗೂ ಅಂತಾನೆ ಅದು. ಹೌದು ದೇವ್ರ ಎಲ್ಲ ಕಡೆ ಇದ್ದಾರೆ. ಬನ್ನೋ ನಮಸ್ಕಾರ ಮಾಡ್ಕೊ ಹೋದ್ರೆ ಆಯ್ತು. ಮಾಡ್ತಿದ್ರೆ ಅದೇ ನಮಸ್ಕಾರ. ನಿಜ ಹೌದು ಹೌದು ಖಂಡಿತ. ಅಲ್ಲಲ್ಲ ಅಂಥವು ನಾವೇ ಒಂದು ಸ್ವಾಭಿಮಾನ ಮಾಡ್ಕೊಂಡು ಅಲ್ಲಿಗೆ ಹೋಗಿ ಅವ್ರ ಕಾಲಿಗೆ ಬೀಳಕ್ಕಿಂತ ನಾವೇ ಒಂದು ಸಣ್ಣದ್ ಬೇಕಾದ್ರೆ ಎಷ್ಟು ದೇವ್ರ ನಂಬಿಕೆ ಇದೆ ಅಲ್ವಾ? ಅವ್ರ ದಾಸರಾಗಿ ಅದೇ ದೇವಸ್ಥಾನ ಹೋಗ್ಬೇಕಂತ ಏನಿದೆ ಅಲ್ವಾ? ಆಕ್ಚುಲಿ ಶಿಕ್ಷಣದಲ್ಲಿ ಒಂದ್ ಸ್ವಲ್ಪ ಬದಲಾವಣೆ ತಂದು ಮಾಡ್ಬೋದಾಗಿತ್ತಿದೆ. ಅದು ರಿವರ್ಸ್ ಆಗಿದೆ. ಆಕ್ಚುಲಿ ಶಿಕ್ಷಿತರೇ ಹೆಚ್ಚಾಗಿ ದೌರ್ಜನ್ಯ ಮಾಡೋದು, ಹೆಚ್ಚಾಗಿ ಪರಿಸರ ಹಾಳು ಮಾಡೋದು, ಹೆಚ್ಚಾಗಿ ರೂಲ್ಸ್ ಗಳನ್ನ ವೈಲೇಟ್ ಮಾಡೋದು. ಬಿರಂಗ್ ಮಾಡಿದ್ರೆ ಸಂತೋಷ ಆಗಿಲ್ಲ. ಇವರು ಸೋಮಶೇಖರ್ ಇದಾರಲ್ಲ ಇವರಿಬ್ರು ಕ್ಲಾಸ್ಮೇಟ್ಸ್ ಆಕ್ಚುಲಿ ಎಂ ಎಡ್ಗೆ ನಮ್ಮ ವಿದ್ಯಾರ್ಥಿಗಳು. ಮೋಹನ್ ಮತ್ತೆ ಸೋಮು ಯಾವ ಬ್ಯಾಚ್ ಅಪ್ಪ ನಿಮ್ದು? ನಮ್ದು 2015 15 ಬ್ಯಾಚ್ ಅಲ್ಲಿ ಸ್ಟೂಡೆಂಟ್ಸ್ ಅವ್ರ ಅಪ್ಪ ಅಮ್ಮ ಅವ್ರ ಫ್ಯಾಮಿಲಿ. ರಮೇಶ್ ಕೂಡ 2 ವರ್ಷದ ಹಿಂದೆ ಬ್ಯಾಚ್ ಪಿ ಎಚ್ ಡಿ ಮಾಡ್ತಾ ಇದಾರೆ. ನಂದನು ನಮ್ಮ ಯೂನಿವರ್ಸಿಟಿ ಅಲ್ಲಿ ಪಿ ಎಚ್ ಡಿ ಮಾಡ್ತಾರೆ. ಇಲ್ಲ ಸರ್ ನಮ್ಮ ಮಂಗಳೂರು ಯಾದಗಿರಿ ಸರ್ ಜಗನ್ನಾಥ್ ಅವ್ರ ಮಗನ. ನಾವು ಅಲ್ಲಿ ಕ್ಯಾಮ್ರಾ ಏನ್ ಕ್ಯಾಮ್ರಾ ಹೇಳಿದ್ರು ಆಂಟಿ ಕ್ಯಾಮ್ ಇದೆ ಪ್ಯಾನಾಸೋನಿಕ್ ಇದು ಮೂವಿ ನಾವು ಬಂದಿರೋ ಉದ್ದೇಶನು ಅದೇ ಬಂದಿರೋ ಉದ್ದೇಶನು ಇದೆ. ಇಷ್ಟು ವರ್ಷ ಹೋರಾಟ ಮಾಡ್ಕೊಂಡು ಬಂದಂತವ್ರು ಇವತ್ತಿಗೆ ಇಲ್ಲಿದ್ದಾರೆ. ಇವ್ರನ್ನ ಪರಿಗಣಿಸದೆ ಎಷ್ಟೋ ಆಯೋಗಗಳು ಅಲ್ಲಿ ಕಮಿಟಿಗಳು ಕೂತ್ಕೊಂತ ಇದೆ. ಮತ್ತೆ ಏನಿದೆ ಆಕ್ಚುಲಿ ಸರ್ಕಾರಗಳು ಬಂದು ಇಲ್ಲಿವರೆಗೆ ಅವ್ರ ಹತ್ರ ತಗೋಬೇಕಾಗಿತ್ತು ಸಲಹೆಗಳನ್ನ. ಅಂಥದ್ದನ್ನ ಬಿಟ್ಬಿಟ್ಟು ನೀವು ನಿಮ್ಗೆ ಬೇಕಾದಂಗೆ ಮಾಡ್ಕೊಂಡು ನೀವು ಏನ್ ಮಾಡ್ತಾ ಮೀರಿಲ್ಲ. ಇವಾಗ ಸ್ವಲ್ಪ ಅವೆಲ್ಲ ಇದಾಗಿದಾವೆ. ಅವಾಗ ಇವ್ರು ಎಂ ಪಿ ಪ್ರಕಾಶ್ ಜೆ ಎಚ್ ಪಟೇಲ್ ಅವಾಗೆಲ್ಲ ಇವ್ರಿದ್ರಲ್ಲ ಈಗ ನೋಡಿ ಗ್ರಂಥಾಲಯ ಏನ್ ಹಳ್ಳಿ ಕಡೆ ಗ್ರಾಮೀಣ ಗ್ರಂಥಾಲಯ ಆಗ್ಲಿ ಈ ಶೌಚಾಲಯ ಎಲ್ಲ ಮೋದಿ ಅಂತ ಹೇಳಿ ಈಗ ಏನಂತಿದಾರ ಫಸ್ಟ್ ಶುರು ಮಾಡಿದ ಅದೇ ಒಂದ್ ಕತೆ ಇದೆ. ಆ ಶೌಚಾಲಯದಿಂದ ಗೊಬ್ಬರ ಹಾಕಿ ಮಾಡ್ಬಿಟ್ಟು ಒಂದು ಹೆಂಗಿದ್ರೆ ಬ್ಯಾಂಕ್ ಇಂದ ಲೋನ್ ಬೇಕು ಅಂತ ಹೇಳಿದ್ರು. ಲೋನ್ ಬೇಕಾದಾಗ ರೆವಿನ್ಯೂ ಹೆಂಗ್ ಕ್ರಿಯೇಟ್ ಆಗತ್ತೆ ಅಂತ ಹೇಳಿ ಅದಕ್ಕೆ ಇವರು ಅದೊಂದು ಸೈಂಟಿಫಿಕ್ ಆಗಿ ಅದೇನು ಮಾಡಿ ಅದೇಂಗ ಗೊಬ್ಬರ ಗಿಬ್ರ ಅಂತೇಳಿ ಹಂಗಿದ್ದ ಏನೇನೋ ಮಾಡಲು ಗಿಡಲು ಹಳ್ಳಿ ಸಮಸ್ಯೆಗಳಿಗೆ ಬಂದು ಈ ರೀತಿ ಸ್ಪಂದನೆ ಮಾಡಿ ಆ ಹೋರಾಟಗಳೇ ಬೇರೆ. ನಮ್ಮ ಉದ್ದೇಶ ಏನದೇ ನಮ್ಮ ನಮ್ಮ ಬೆಲ್ಟಿಗೆಲ್ಲ ಸರ್ ನಾನಾಯ್ತು ನಮ್ಮ ಸ್ಟೂಡೆಂಟ್ಸ್ ಆಯ್ತು. ನಾವು ಯಾಕೆ ಈ ತರ ಹಿರಿಯರ ಹತ್ರ ಹೋಗಿ ನಾವು ತಗೋತೀವಿ ಅಂದ್ರೆ ಇದು ನಿಜವಾದ ಕಾಳಜಿ. ಇದು ಆಕ್ಚುಲಿ ಶಿಕ್ಷಣದಲ್ಲಿ ಈ ಕಾಳಜಿ ಬಂದ್ರೆ ಮಾತ್ರ ಜನ ಬದಲಾಗುತ್ತೆ, ದೇಶ ಉದ್ದಾರ ಆಗುತ್ತೆ. ಹಂಗಾಗಿ ನಾವಷ್ಟೇ ಹೋಗಲ್ಲ, ನನ್ನ ಫ್ಯಾಮಿಲಿ ಕರ್ಕೊಂಡು ಬರ್ತೇನೆ, ಎಲ್ಲ ವಿದ್ಯಾರ್ಥಿಗಳು ಅವ್ರ ಫ್ಯಾಮಿಲಿಗೂ ಬಂದಿದ್ದಾರೆ. ನನಗೆ ಬಹಳ ಖುಷಿ ಇದೆ. ಯಾಕೆಂದ್ರೆ ಪುಸ್ತಕ ಎಷ್ಟು ಹೋದ್ರೂ ಆ ಜ್ಞಾನ ಸಿಗೋದಿಲ್ಲ. ಶಿಕ್ಷಣದಿಂದ ಏನಾದ್ರೂ ಸ್ವಲ್ಪ ಮಕ್ಕಳಿಗೆ ಹೋದ್ರೆ ಅವರೇ ಒಂದು ಬದಲಾವಣೆ ತರಕ್ಕೆ ಸಾಧ್ಯ. ಸೊ ಹಾಗಾಗಿ ನನ್ನ ಬರವಣಿಗೆಯಲ್ಲಿ ನನ್ನ ಟಾಕ್ಸ್ ಅಲ್ಲಿ ಎಲ್ಲ ಅಂಶಗಳನ್ನ ನಾನು ಆಡ್ ಮಾಡ್ಕೊಳ್ತೇನೆ. ಯಾವ ಪಾರ್ಟಿಗೂ ಹೆದರಲ್ಲ, ಯಾವ ವ್ಯಕ್ತಿಗೂ ಹೆದರಲ್ಲ. ಶಿಕ್ಷಕನ ಕೆಲಸನೇ ಅದೇ. ಕುವೆಂಪು ಅವರು ಹೇಳಿದ್ದೆ ಅದು ಯಾಕೆ ಸರ್, ವೈಚಾರಿಕವಾಗಿ ಯೋಚನೆ ಮಾಡ್ಬೇಕು ಶಿಕ್ಷಕ. ಸರಿ ಇರೋದನ್ನ ಒಪ್ಕೋಬೇಕು, ಸಮಾಜಕ್ಕೆ ಸರಿ ಇರೋದನ್ನೇ ಬರೆದು ಹೇಳಬೇಕು, ಮಾತಾಡಬೇಕು ಅಷ್ಟೇ. ನಾವು ಆ ನಿಟ್ಟಿನಲ್ಲೇ ಕೆಲಸ ಮಾಡ್ತಾ ಇರೋದು. ಸೊ ಹಂಗಾಗಿ ನಮ್ಗೆಲ್ಲ ರೋಲ್ ಮಾಡಲ್ ಇವ್ರು. ನಾವು ಚಿಕ್ಕವರಿಂದನೂ ನೋಡ್ಕೊಂಡು ಕೇಳ್ಕೊಂಡು ಓದ್ ಬೆಳೆದಂತ ರೋಲ್ ಏನು
ಎಂಬತ್ತೊಂದು ನಡೀತಿರೋದು ಇವಾಗ. ಈಗ ಮೊದಲಿನಷ್ಟು ವರ್ಷದಿಂದ ಪ್ರಾರಂಭ ಆಗಿದೆ ನನಗೆ. ಬನ್ನಿ ಒಳಗಡೆ ಕೂಲ್ ಬಂದ. ಒಂದು ವರ್ಷದಿಂದ ಕೂಲ್ ಬಂದಿದೆ ಈಗ. ಬನ್ನಿ ಸರ್ ಇಲ್ಲೇ ಕೂತಿರ್ತೀವಿ. ಮರ ನೋಡಕ್ ಹೋಗಿ ಗಲಾಟೆ ಆಗಿ ಹೋಗಿದ್ದಲ್ಲ ಇವಳೇ ಎರಡನೇ ಲಾಜ್ ಗೌರಿಯವರು ತುಂಬ ಬೇಕಾದವರು ಬಹಳ ತಿಳ್ಕೊಳ್ಳೋದು ಒಳ್ಳೇದ್ ಬರೋದು ಹೊಡಿತಾರೆ. ಈ ಫೋಟೋ ಗೊತ್ತಾಗ್ಲಿಲ್ಲ ಸಣ್ಣ ವಯಸ್ಸಿನ ಹಳೆ ವಯಸ್ಸು ತಗೊಂಡ್ ಹೊರಟಿದ್ದು 63 68 ಇರ್ಬೋದೇನು. ಬೆಳಿಗ್ಗೆ ಮುಂಚೆ ಹೊರಟ್ರೆ ಸುಮಾರು 12 ಗಂಟೆ 1 ಗಂಟೆಗೆ ವಾಪಸ್ ಮನೆಗೆ ಹೋಗಿ ಸೇರೋದು. ಅವ್ರೇನೇನೋ ಇರ್ತಾವಲ್ಲಿ ಹೋಗಿ ಯಾರ್ಯಾರು ಹೂ ಕೊಟ್ಟದ ಮನೆಗೆ ಅದು ಅವ್ರ ಮನೆಗೆ ಇವ್ರ ಮನೆಗೆ ಎಲ್ಲರನ್ನು ಸುಖ ಕಷ್ಟ ವಿಚಾರ ಮನೆಗೆ ಬರೋದವರು. ಯಾವಾಗ ಹೋದಲ್ಲಿ ಹೋದ ಪಿಂಡಲ್ಲಿ ತಕೊಂಬಂದೆ ಕೊಟ್ಟ ನಾನೇ ತಕೊಂಬಂದು ಕೊಟ್ಟದು. ಈಗ ಫೋಟೋಗ್ರಫಿಯಲ್ಲೂ ಬಾರಿ ಇಂಟ್ರೆಸ್ಟ್ ನಿಮ್ಗೆ. ಈ ತೇಜಸ್ವಿ ಅವ್ರು ನೀವು ಜೊತೆಗೆ ಶುರು ಮಾಡಿದ್ದ ಅಥವಾ ನೀವು ಹೇಗಿದ್ರು? ಇಲ್ಲ ಜೊತೆಗೆ ಅಂದ್ರು ಜೊತೆಗೆ ಅಲ್ಲ ಸ್ಟುಡಿಯೋ ಕೂಡ ಮಾಡಿದ್ರಿ ನೀವು. ಅವ್ರಿಗೂ ಅಲ್ಲೂ ಕೂಡ ಫೋಟೋಗ್ರಫಿ ನೋಡಿದ್ರು ತುಂಬಾ ಇಷ್ಟ. ಅನಂತಮೂರ್ತಿ ಎರಡು ಸಾರಿ ಇಲ್ಲಿ ಬಂದು ಒಂದ್ಸಾರಿ ಅವ್ರೇನು ತೀರಬೋದಕ್ಕಿಂತ 2-3 ತಿಂಗಳು ಇದ್ದಾಗ ಬಂದಿದ್ರು. ಬಂದು ನೆನಪಾಗಿದೆ ಅವ್ರು. ಏನ್ ನೆನಪಾಗಿದೆ ಅಂದ್ರೆ ನಾನು ಬರ್ಬೇಕು ನಿಮ್ ಯಾಕೆ ಅಂದ್ರೆ ನಿಮ್ ಶಾಲೆ ಧರಣಿ ಮಂಡಲ ಹೇಳ್ತಾರಲ್ಲ ನಮ್ಗೆ. ನಾ ಯಾವಾಗ ಹೇಳಿದ್ದೆ ಹೌದ ಪ್ರಾರ್ಥನೆ ಮತ್ತು ಧರಣಿ ಮಂಡಲ ಆಡ್ಬಿಟ್ಟೆಲ್ಲ ಈಗಲೂ ನಾ ಕೇಳ್ಬೇಕಲ್ಲ ಬಂದು ಗಂಟೆ ಬಿಟ್ಟು ಸ್ಕೂಲಿಗೆ ಹೋಗಿ ಧರಣಿ ಮಂಡಲ ಕೇಳ್ಕೊಂಡು ಅವ್ರ ಸಾಯಂಕಾಲ ಇರ್ಬೇಕು. ಅತ್ಯಂತ ಮಾನವೀಯರು ಬಂದಂತ ಜಾಗಕ್ಕೆ ನಾವು ಬಂದಿದೀವಿ ಅನ್ನೋದು ಭಾಗ್ಯ. ಸರ್ ಲೋಹಿಯ ಜೊತೆ ಇದ್ದಿದ್ ಫೋಟೋ ಶಾಂತಿ ಗೋಪಾಲ್ಗೌಡ್ರು ಬಹಳ ಪಾಠ ಆಗಿದೆ. ಎಂತ ಪಾಠ ಆಗಿದೆ ಅವ್ರದ್ದು. ಅವ್ರ ಆರೋಗ್ಯದಲ್ಲಿ ಮಲಗಿದ್ರು. ಆರೋಗ್ಯದಲ್ಲಿ ಮಲಗಿದ್ರು ಬಂದಾಗ ನೋಡಕ್ ಹೋಗೋದು ಮಕ್ಕಳು ಇದ್ರು. ಅದಕ್ಕೆ ಏನಾದ್ರು ತಿಂಡಿ ತಗೊಂಡೋಗ್ಬೇಕಂತ ಹೇಳ್ಕೊಂಡ್ರೆ ಮೊದಲನೇ ದಿನ ನನ್ನ ಕೈ ಎಂತು ಏನೆಲ್ಲ ಕೊಟ್ಟೆ ಸುಮ್ಮನೆ ಇದ್ರು. ಎರಡನೇ ದಿನ ನೋಡಕ್ ಹೋದಾಗ ವಾಪಸ್ ಜೇಬಿ ಹಾಕಂದ್ರು. ನೀನು ತಿಂಡಿ ಪಂಡಿ ತಂದ್ರೆ ತುಂಬ ಬೇಕಾ ದಿನ ಹಿಂಗೆ ತಂದರೆ ಆ ಮಕ್ಕಳು ಏನು ಕಲಿತಾರೆ ಹೇಳು. ಆ ಮಕ್ಕಳು ದಿನ ತಂದು ಕೊಡಬಾರ್ದು ತಂದಂಗೆ. ಅವ್ರ ಮಕ್ಕಳಿಗೆ ತಂದು ತಿಂದೇ ವಾಪಸ್ ಕಳಿಸ್ತಿದ್ರು ನನಗೆ. ದಿನ ಹಿಂಗೆ ತಂದರೆ ಬಂದಾಗ ನಮ್ಮ ಮಕ್ಕಳು ನಿನ್ನ ಹತ್ರ ಏನಾದ್ರು ಒಳ್ಳೆ ಮಾತು ಅಂತ ಕೇಳೋದು ಮತ್ತೆ ಅದೆಲ್ಲ ತಿಂಡಿ ತಿಂದಾನೆ ನೋಡ್ತಾರೆ. ಅಭ್ಯಾಸ ಕಲ್ಸ್ಬಾರ್ದು ಬೇಕು ತಿಂದು ತರಬೇಡ ನೀನು ಬೈಕ್ ಕಳ್ಸಿದ್ರು ಅಂತ. ಇವರು ಯಾರು ಇವರು ಶಾಂತಿ ಅದು ಲೋಹಿಯ ಇಲ್ಲಿ ಬಂದಾಗ ಈ ಭಾಗದಲ್ಲಿ ಬಂದಾಗ
ಯಾವ ತರದಲ್ಲಿ ನಾವು ಇಲ್ಲಿ ಹೇಳಿದ್ರೆ ಕನ್ವಿನ್ಸ್ ಆಗ್ತಾರೆ ಅಂತ ನಮ್ಗೆ ನಮ್ಗೆ ಇಷ್ಟಪ್ಪ ಜನಸಾಮಾನ್ಯರು ಸಹ ಎಲ್ಲ ಸವಲತ್ತುಗಳನ್ನು ಪಡ್ಕೊಂಡು ಮುಂದೆ ಬರುವಂತ ವ್ಯವಸ್ಥೆ ಇರು. ಇನ್ನೆಂತ ಹೇಳ್ಬೇಕು, ಫೌಂಡೇಶನ್ ಹೇಳ್ಬಿಟ್ಟು ಎಲ್ಲರಾಗೇನೆ ಎಲ್ಲ ಸವಲತ್ತುಗಳನ್ನು ಪಡ್ಕೊಂಡು. ಎಲ್ಲ ಸವಲತ್ತು ಅಂದ್ರೆ ಆ ಸವಲತ್ತಲ್ಲ, ಬಹಳ ಚೆನ್ನಾಗಿ ಬರೀ ಬಾರಿ ಎಲ್ಲರಿಗೂ ಯಾರಿಗೂ ಒಂದೊಂದ್ ಕಡೆ ಒಂದೊಂದ್ ರೈತರು ಇದಾರೆ, ಒಂದೊಂದ್ ಬೆಳೆಗಳಿವೆ, ಅವರು ಅವರೊಂಥರ ಹೋರಾಟ ಮಾಡ್ತಾರೆ, ಇವರೊಂಥರ ಹೋರಾಟ ಮಾಡ್ತಾರೆ. ನಿಜವಾದ ಭೂಮಿ ಇದ್ದವ್ರಿಗೆ ಹೋರಾಟಗಳಿಲ್ಲ, ಹೋರಾಟ ಮಾಡ್ಬೇಕಾದ್ರೆ ಭೂಮಿಗಳಿಲ್ಲ. ನಮಗೂ ಆಗಿದೆ, ಚಿಕ್ಕಮಗಳೂರಲ್ಲ ರೈತರು ಇದನ್ನೇ ಬೇರೆ, ಕ್ಷಮತೆನೆ ಬೇರೆ. ಗುಲ್ಬರ್ಗಾದಲ್ಲಿ ಇರೋ ರೈತರ ಕ್ಷಮತೆನೆ ಬೇರೆ ಇದೆ. ಭೂಮಿ ಹಂಚಿಕೆ ಆಗಬೇಕು. ಹಂಚಿಕೆ ಅಂದ್ರೆ ಯಾವ ರೀತಿಯಲ್ಲಿ? ಯಾಕಂದ್ರೆ ಅದು ಒಬ್ಬನು ಒಂದೊಂದು ಕುಟುಂಬ ಅದರಿಂದ ಅದರಿಂದ ಬರೋ ವರಮಾನದಲ್ಲಿ ದರ್ಶನ ಹೋಗ್ತಕ್ಕಂಥ ಜೀವನ ಹೋಗ್ತಕ್ಕಷ್ಟು ವರಮಾನ ಇರುವಂತ ಒಂದು ವ್ಯವಸ್ಥೆ ಅದು ಹೇಳ್ತೀನಿ. ಅಂದ್ರೆ ಇಲ್ಲ ಇಲ್ಲದೆ ಇರೋರಿಗೆ ಕೊಡ್ಬೇಕು ಅಂತ ಸರ್ಕಾರದಿಂದ. ಸರ್ಕಾರದಿಂದ ಸರ್ಕಾರದಿಂದ ಹೆಂಗ್ ಕೊಡೋದಲ್ಲ, ಈಗ ಸರ್ಕಾರದಿಂದ ಕೊಡಕ್ ಬರೋದು. ನಾವು ಇಲ್ಲಿ ಎರಡು ವಾದ ಇದೆ, ಸರ್ಕಾರದಿಂದ ಕೊಡೋದು ಅಂದಾಗ ಆ ಸರ್ಕಾರದಲ್ಲಿ ಯಾರು ಕೂತಿರ್ತಾರೋ ಅವ್ರ ಮನೋಭಾವ ಮೇಲೆ ನಿಂತಿರುತ್ತೆ. ಅವ್ರು ಒಳ್ಳೆಯವ್ರು ಬಂದ್ರೆ ಒಳ್ಳೆದು, ಜಾತಿಯವ್ರಿಗೆ ಗೋಪಾಲ ಅವರು ಮುಂದೆ ಮುಖ್ಯಮಂತ್ರಿಗಳು ಆದ್ರೆ ಬೇರೆ. ಈಗ ಇನ್ಯಾರ ಇಲ್ಲಿ ಬಂದಿದ್ದ ಅಂತ ಹೇಳ್ತಾರೆ ಕುಮಾರಸ್ವಾಮಿ, ಆತದ್ರು ಬೇರೆ. ಅದೇ ಕುಮಾರಸ್ವಾಮಿ ಬಂದ ಏನು ಕರಿತು ಕುಮಾರಸ್ವಾಮಿ ಎಲ್ಲ ಯಾರೇ ಕಾಗದವರಿಗೆ ಬರೀತಿರ್ತೀವಿ ನಾವು ಮಾತಾಡ್ತೀವಿ ಸರಿಯೇ. ಇಲ್ಲಿ ಕುಮಾರಸ್ವಾಮಿ ಅವ್ರ ಮನೆ ಯಾತಕ್ಕಾಗಿ ನೆನಪಿಲ್ಲ, ಏನಾಗ್ಬಂದಿದೆ ನಾನೇ ನೀವು ಹೋಗ್ಲಿ ಇಲ್ಲಿಗೆ. ಅದಕ್ಕೆ ನಾನು ಇಲ್ಲ ಬಂದು ಯಾರು ಹೋಗಲಿಲ್ಲ ಏನಂತೀರಿ. ಅವ್ರ ಕಡೆಗೂ ನಂಗೆ ಯಾತಕ್ಕೆ ಅವ್ರು ಬೈದ ನನಗಂತೂ ಗೊತ್ತಾಗಲ್ಲ. ಬೇರೆಯವ್ರನ್ನ ಕೇಳ್ದಂಗೂ ಎಲ್ಲರಿಗೆ ಜನಕ್ಕೆ ಅನುಕೂಲ ಆಗ್ತಕ್ಕಂಥ ಒಂದು ಸಭೆನೂ ಕರೀಲಿಲ್ಲ. ಏನಕ್ಕೆ ಬಂದಿದ್ರು ನನಗೊಂದು ಗೊತ್ತಿಲ್ಲ, ನಿಮಗೆ ಏನಾದ್ರು ಗೊತ್ತಲ್ಲ ಯಾಕೆ ಬಂದು ಹೋದಂಥದ್ದು. ಏನೋ ಒಂದು ನೆನಪಿಷ್ಟು ಇರ್ಬೋದು, ಅದಕ್ಕೆ ಬಂದಿದೆ. ಅದು ಬೇರೆ ಮುಖ್ಯಮಂತ್ರಿಯಾಗಿ ಬಂದಿದ್ದಲ್ಲ ಅವರು ಅದೇ ಇವ್ರು ಹೇಳೋದು. ಮುಖ್ಯಮಂತ್ರಿ ಅಂತ ಒಂದು ಊರಿಗೆ ಬಂದಾಗ ಎಲ್ಲ ಒಂದು ಜನಸಾಮಾನ್ಯರನ್ನ ಒಂದು ಟಚ್ ಆಗಿ ಹೋಗ್ಬೇಕು, ಯಾರೋ ಸುಮ್ಮನೆ ಗೊತ್ತಿರಬಾರ್ದು. ಸೊ ಅವು ಒಂದು ಊರಿನ ದೊರೆ ಅಥವಾ ಎಲ್ಲ ಜನಸಾಮಾನ್ಯರ ದೊರೆ ಆಗಿರ್ಬೇಕು ಅಂತ ಹೇಳಿ. ಇದೊಂದು ಗೋಲಿ ಬಾರಿನ ವಿಚಾರದೊಂದು ಹೇಳ್ತಿದ್ರಲ್ಲ, ಸ್ಮಾರಕ ಆಗಿರುವಂತದ್ದು. ಈಗ ನಾಲ್ಕು ಸಮುದ್ರ ಅಂತೇಳಿ ಇಲ್ಲಿ ತುಂಬಾ ಇತಿಹಾಸ ಇದೆ ಸರ್. ಅದು ಅದು ಅವಾಗ ರೈತರ ಚಳವಳಿಗೆ ಸಂಬಂಧಪಟ್ಟಂಗೆ ಒಂದು 4-5 ಜನ ರೈತರು ಗೋಲಿಬಾರ್ ಆಗಿತ್ತು. ಅದ್ರ ನೆನಪಿಗಾಗಿ ಇವಾಗ ಎಲ್ಲ ರೈತರ ಹತ್ರ ದುಡ್ಡೆಲ್ಲ ಇದು ಮಾಡಿ ಅದಕ್ಕೆ ಸ್ಮಾರಕ ಕಟ್ಟಿ ಇದು ಮಾಡಿದ್ದಾರೆ. ಈಗ ಹೋಗ್ತಾ ಶಿವಮೊಗ್ಗ ಹೋಗೋದಿದ್ರೆ ಹಂಗೆ ಹೋಗ್ಬೋದು, ಇದೇ ನಿಯರೆಸ್ಟ್ ಇದೆ. ಅದನ್ನು ರೈತರ ಹತ್ರನೇ ಹೋಗಿ ಅದು ಯಾಕೆ ನಡೆಯುತ್ತೆ ಅಂತ ಹೇಳಿದ್ರೆ, ಮೋದಿ ಬೆಳಿಗ್ಗೆ ಕೇಳ್ತೀನಿ ನಾನು ಯಾಕೆ ಸಮುದ್ರದ ಯಾಕೆ ನಡೀತೀನಿ ಅಂತ ಗೊತ್ತಲ್ಲ ಹೆಂಗೆ. ನಾನು ಕೇಳಿದೆ ಮೋನಿ ಈಗಲೂ ಕೇಳಿಸಿರಿ ಅಂತ ಗೊತ್ತಿಲ್ಲ. ಅದು ಯಾಕೆ ನಡೀತು, ಯಾಕೆ ಅಸ್ಮಾರ್ಕ ಮಾಡಿದ್ದೀನಿ ಅಂತ ಅವನಿಗೂ ಗೊತ್ತಿಲ್ಲ ಗೊತ್ತಿಲ್ಲ ನನಗೆ. ಅಲ್ಲಿ ನದಿಯ ದಂಡೆಯಲ್ಲಿ ಪಕ್ಕದಲ್ಲಿ ಉದ್ದಕ್ಕೂ ಆ ಉದ್ದಕ್ಕೂ ಇದೆಯಲ್ಲ
ಮೂರು ಜನ ಗೋಲಿಬಾರ್ ಎಲ್ಲ ಅಲ್ಲೇ ಅವರು ಗೋಲಿಬಾರ್ ಆದಾಗ ಅದೇ ಸ್ಪಾಟ್ ಅಲ್ಲಿ ಇದಾಗಿತ್ತು. ಸ್ಮಶಾನ ಮೊದಲು ಬರೀ ಸ್ಮಶಾನ ಐದಾರು ತಿಂಗಳು ಆಯ್ತು ಈ ಸ್ಮಾರಕ. ಅಲ್ಲಿ ನದಿಯ ದಂಡಿನಲ್ಲಿ ತುಂಬ ಒಳ್ಳೆಯ ಫಲವತ್ತಾದ ಜಮೀನಿದೆ. ಇಲ್ಲಿ ಇಲ್ಲಿ ಜಮೀನು ಆದ ತಕ್ಷಣ ಬಹಳ ಆಗಲ್ಲ ಶ್ರೀಮಂತರಿಗೆ ಮೊದಲು ಆದ್ಯತೆ. ಹ್ಞೂ, ಅವನು ಮತ್ತೆ ಬಿಡೋದು ಇನ್ಯಾರಿಗೋ 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 ಈ ಥರ ಇದೆ ವ್ಯವಸ್ಥೆ ತಾನೆ. ಅದಕ್ಕೆ ಅಲ್ಲಿ ಶಾಂತಿ ಗೋಪಾಲ್ ಗೌಡರು ಒಂದು ಆಬಾಕ್ ಸೋಷಿಯಲಿಸ್ಟ್ ಪಾರ್ಟಿಯವರು ಮತ್ತೆ ಯಾವಾಗಲೂ ಏನು ಹೇಳ್ತಿದ್ರು ಅಲ್ಲಿಗೆ ಒಂದು ಭಾಷಣ ಮಾಡಿದ್ದಾರೆ. ಈ ಜಮೀನು ನೀವೆಲ್ಲ ಹೇಳ್ತಾರೆ ಈಗ ಈಗ ಆಗಬಾರ್ದು, ಇದು ಎಲ್ಲರಿಗೂ ಸಮಾನವಾಗಿ ಹಂಚಿಕೆ. ಆಗ ಸರ್ಕಾರ ಅರ್ಥ ಮಾಡಿಕೊಂಡು ಈ ಥರ ಮನಪೊಲಿ ಆಗಲಿ ಯಾರು ಕೆಲವೇ ಮಾಡೋದು ಬಿಡಬಾರ್ದು ಎಲ್ಲರಿಗೂ ಅದು ಸಿಕ್ಕಿತು ಹಾಗಾಗಬೇಕು ಅಂತ ಹೇಳಿದ್ದಿರಲ್ಲ ಅದು ಹಂಗೆ ಆಗಬೇಕು. ಅದು ಹಂಗ ಇಲ್ಲದೆ ನಾವು ಗಲಾಟೆ ಮಾಡ್ತೀವಿ ಅಂತ ಜನ ಕೇಳಿತು. ಸೋಷ ಭಾಳ ಮಟ್ಟಿಗೆ ಈ ರೈತ ಸಂಘದ ಇದು ಇದೆ ಇದಕ್ಕೂ ಒಂದು ಕಾರಣ. ರೈತ ಸಂಘದ ಈ ಥರ ಪ್ರಚಾರಗಳು ರೈತ ಸಂಘದ ಇದು ಎಲ್ಲವೂ ಸಹಾಯ ಮಾಡಿದೆ. ಕಾಗಟ್ ತಿಮ್ಮಪ್ಪ ಅಂದ್ರೆ ಸಮಾಜವಾದ ನಿಲುವು ಹೇಳ್ತೀರಿ, ಸಮಾಜವಾದ ನಿಲುವಿಗೆ ರೈತ ಸಂಘ ಅಂದ್ರೆ ರೈತ ಹೋರಾಟಗಳು ಹೌದು ಸಹಾಯ ಮಾಡಿವೆ ಅಂದ್ರೆ ಅಥವಾ ಸಮಾಜವಾದ ಇದಕ್ಕೆ ಬೇಸಾಗಿತ್ತಂತ. ಈ ಸುಖ ಕಷ್ಟಗಳು ಎಲ್ಲದನ್ನು ಅನುಸರಿಸಿಕೊಂಡು ರೈತ ಸಂಘ ಚಳವಳಿ ತನ್ನ ಕಾರ್ಯಕ್ರಮಗಳು ನಡೆಸ್ಕೊಂಡು ಹೋಗ್ಬೇಕು. ಆಗ ಮಾತ್ರ ನಿಜವಾದ ರೈತ ಸಂಘ ಅಂತ ಯಾವಾಗ ಒಬ್ಬಂದಾಗಿದ್ದಿರೋದಲ್ಲ ಅನ್ನೋದ್ರ ಕಡೆಗೆ ಕಾಗಟ್ ತಿಮ್ಮಪ್ಪದಲ್ಲಿ ಒಂದು ಬರ್ಮಾನ ಕೊಟ್ಟಿದ್ವಿ. ಊರಿನಲ್ಲಿ ಸೇರಿಕೊಂಡು ಕೆಲಸ ತಿಮ್ಮಪ್ಪನಿಗೆ ಹೇಳ್ತಾರೆ ರೆವಿನ್ಯೂ ಮಿನಿಸ್ಟರ್ ನೀವು ಬಂದ್ರೆ ಈಗ ಅದನ್ನು ಸೇರಿ ಇದ ಬೋರೆ ಜಮೀನ್ ಕೆಲವರಿಗೆ ಅಂತ ಆದರೆ ನೀವು ಒಂಬತ್ತು ಒಳಗೆ ಏನು ಮಾಡಬೇಕು ಏನು ನೀವು ಬಂದು ನೀವು ತೀರ್ಮಾನ ಮಾಡಿ ನೀವು ಬಂದು ನೀವು ಅಂತಲೇ ಮಾಡೋಣ ಯಾರು ನೋಡಿದ್ರಪ್ಪ ನಾ ಯಾವಾಗ ಬರ್ತಿರಲ್ಲ ಒಂದು ಡೇಟ್ ಫಿಕ್ಸ್ ಮಾಡಿ ಬರ್ತೀನಿ ಅಂತ ಹೇಳಿದ್ರಲ್ಲ ಅವರನ್ನು ಕರೆದು ಅವರೇ ಡೇಟ್ ಫಿಕ್ಸ್ ಮಾಡಿ ಬಂದು ಹೇಳಿ ಪ್ರಚಾರ ಮಾಡೋದ್ರಲ್ಲ ಅವತ್ತು ನೋಡಿದ್ರೆ ರೈತ ಸಂಘದ ಮುಖಂಡಗಳೇ ಇಲ್ಲ ರೈತ ಸಂಘದ ಟ್ರಾವೆಲ್ ಆಗ್ತಾರೆ ನಾನು ಎಲ್ಲ ಹೋಗಿದ್ರೆ ಏನ್ ಮಾಡೋದೀಗ ಏನಾರಾಗ್ಲಿ ಅದು ಹೆಂಗಾರು ಮಾತಾಡ ಏನಾರು ಮಾಡೋಣ ಕರ್ಪುತ್ರ ಅವರು ದಯವಿಟ್ಟು ಎಲ್ಲರೂ ಬರೋ ಹಾಜರಾಗ ಉಪಾಚಾರ ಆಗಬೇಕು ಅವ್ರ ಹೆಸರು ಎಂತ ನಮ್ದು ಕಾರ್ಯಕರ್ತ ಹೆಸರು ಅವತ್ತು ಕರ್ಪುತ್ರ ಹಾಕ್ತಾರೆ ನಮ್ಮ ಮನೆಯಲ್ಲಿ ಬರ್ತದೆ ಅವರು ಹೋದ್ರು ಕಡೆಗೆ ಕಾಗಟ್ಟಿ ಅವರು ಹೋದಾರೆ ನಾಳೆ ಬರೋದಾದ್ರು ಎಲ್ಲರೂ ಇರ್ಬೇಕು ಜಮೀನು ಸಣ್ಣ ಜಮೀನಾಗಿರಲಿ ದೊಡ್ಡ ಜಮೀನಾಗಿರಲಿ ಮುಖಂಡರುಗಳು ಎಲ್ರಿಗೂ ಹೇಳಿ ಎಲ್ಲ ಸೇರಿ ಎಲ್ಲ ಮಾಡೋಣ ಬರ್ತೀವಿ ಅಂತ ಹೇಳಿದ್ರು. ಹೇಳಿದ ಮೇಲೆ ನಾವು ಕರ್ಪತ್ರ ಹಾಕೋದು ಹ್ಯಾಂಡ್ ಬಿಲ್ ಇದೇನಾಗ ಕಾಗೋಡ್ ತಿಮ್ಮಪ್ಪರಿಗೆ ಯಾರು ಏನು ಹೇಳಿದ್ರು ಅಂದ್ರೆ ಏನು ಮಾಡಿದ್ರು ಗೊತ್ತಿಲ್ಲ. ಅವರು ಭದ್ರಾವತಿ ಸಾಯಂಕಾಲ ಹುಡುಗರು ಮತ್ತೆ ಹೋಗುವ ಕೇಳಿದಾರೆಲ್ಲ ನಾಳೆ ಬರ್ತದೆ ಕೇಳ್ಕೊಂಡಿದ್ದಾರೆ
ಯಾವುದನ್ನು ಹೇಳಿಗೆ ಹೋಗ್ಬೇಕಾಗ್ತದೆ. ಇನ್ನು ಯಾವ ಥರ ಒಂದು ಬರುತ್ತೀಯ ನೋಡಿ, ಇಲ್ಲ ನೀವು ಗರ್ಭಟನ ಹಾಕ್ಸಿದ್ರೆ ನೀವು ಬಂದೇ ಹೋಗ್ಬೇಕು ಅಂತ ಕೇಳಿದ. ಆಯ್ತು ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿದ ತಿಮ್ಮಪ್ಪನವರು ಬಂದೇ ಇಲ್ಲ, ಹಂಗೆ ಹೋಗಿದ್ದೆ. ಅವ್ರು ಬಂದಿದ್ರೆ ನಿಮ್ಗೆ ಗೋಲಿ ಬರೇ ಆಗ್ತದೆ, ಅಲ್ಲ ಆಗ್ತಿರ್ಲಿಲ್ಲ. ಏನಾದ್ರು ಒಂದಾಗತ್ತೆ ಮನೆಯಿಂದ ಇನ್ನೊಂದು ಡೇಟ್ ಕೊಡೋದು. ಅವ್ರು ಬಂದಿಲ್ಲ, ಮತ್ತೆ ನೋಡಿದ್ರೆ ಅವ್ರ ಬಂದು ಪೊಲೀಸ್ ಬಂದ್ರು. ನಿಂತಿಂದೆ ಬಂದರೆ ಬರೀ ಪೊಲೀಸ್ ಹೇಳಕ್ ಬಂದಿದ್ದಲ್ಲ ಹನುಮಾನನ್ನ ವ್ಯಾನ್ ತಗೊಂಡು ನಿಂತಿದ್ದ ಅರ್ಥ ನೋಡಿ. ನಿಮ್ಮೊಬ್ರು ಏನಾದ್ರು ಕುಂಭ ಕೊಟ್ಟು ಹೋಗಿದಾರ ಅನ್ನಂಗೆ ನಮ್ಗೆ ಆಗಿದ್ದೆ. ಅವರ ಬಗ್ಗೆ ಕೇಳಿದೀವಿ, ಇಲ್ಲೇ ನಾನೇ ಮನೆಯಲ್ಲಿ ನಮ್ಮಲ್ಲಿ ಅಂತಾರು. ನೋಡಿದ್ರೆ ಒಂದು ಕರಪತ್ರ ಸೈನ್ ಆಗ್ತದೆ ಕೇಳ್ತಾರೆ. ಅವರು ನಮ್ಮ ಹುಡುಗ ಇದೇವೆ ನಮ್ಮ ಕರಪತ್ರ ಹಾಕಿದ್ದೀನಿ ಅಂತ ಹೆಸರ ನನ್ನ ಜೊತೆ ಸೈನ್ ಹಾಕಿದ್ದಲ್ಲ ಅಣ್ಣ ಸಮುದ್ರ ಶಿವಮೂರ್ತಿ ನಾನು ಸೇರ್ಕೊಂಡು ಜನಕ್ಕೆಲ್ಲ ಮನೆ 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 ಹೇಳಿ ಅವ್ರಿಗೆ ಏನಾರು ಕಳಿಸ್ತೀವಿ, ಪೊಲೀಸರು ಬಂದು ಕೋಲಾರ ಕೋಲಿನಲ್ಲಿ ಏನಾಗ್ತದ್ರಿ ಯಾರು ಏನು ನಾವು ಎಂತ ಅದ್ರ ಬಗ್ಗೆ ಬಿಟ್ಟ ಬರಬೇಕು. ಬರ್ತಾರೆ ಬರಲಿಲ್ಲ, ಯಾಕೆ ಬರಲಿಲ್ಲ ಅಂತ ನಾನು ಮತ್ತೆ ನಿಮ್ಮ ಸೇರಿ ಕರ್ಕೊಂಡ್ಬರ್ತೇನೆ ಅವ್ರ ಜೊತೆ ಹೇಳಿಲ್ಲ ಮಾಡಿದ್ರು. ಪೊಲೀಸ್ ತಪ್ಪು ವಾಪಸ್ ಹೋಗ್ತಾನೆ ಅಲ್ಲ ಭಯ ಅಂತ ಅವನು ಒಂದು ಸದ್ದಿನ ಬಿಟ್ಟರು. ಅವನು ಒಂದು ಒಂದು ಜಗಳ ತೆಗಿಯಕ್ಕೆ ಬಂದನಲ್ಲ ಒಬ್ಬ ರೈತ ಏನ ಅಲ್ಲಿ ತಾರಕ ಆಗುದಿಲ್ಲ ಅನ್ನೋ ತೆಗ ಮಾಡಿದ್ದು ಯೋಗಪ್ಪ ಅಂತ ಸಭೆಯನ್ನು ಕೊಟ್ಟರು. ಯೋಗ ಅವನ ಹತ್ರ ಇನ್ನೂ ಜಗ ಮಾಡಿದ್ದಂತೆ ಕುಡ್ಕೋಗಿದ್ದಂತೆ ಅದು ಪೊಲೀಸ್ ಮೇಲೆ ಕಟ್ಕೊಡ್ಕೊಡ್ತಾರಲ್ವ ಅಲ್ಲಿ ಇಂತಹ ಸಂದರ್ಭದಲ್ಲಿ ಜಗ ಸಿಗ್ತೀವಿ. ಬಹಳ ಜನ ಯಾವ ನಮ್ಮ ಬರಲ್ಲ ಅಂತ ಆಯ್ತು. ಬಹಳ ಕಡಿಮೆ ಆದ್ರು, ಬಹಳ ಕಡಿಮೆ ಆದ್ರು ಇಲ್ಲ. ನಾನು ಇಡೀ ದಿನ ಇದ್ದಲ್ಲಿ ಮತ್ತೆ ಕೊನೆಗೆ ಏನಾಯ್ತು ಅಂದ್ರೆ ಜಗ ಮಾಡಿದ್ನಲ್ಲ ಯೋಗಪ್ಪ ಅಂತ ಅವನು ಇದ್ದಲ್ಲ ಎತ್ತಿ ನೀರು ಕುಡಿಸಕ್ರೆ ಅಂತ ಬಂದಿದ್ದಂತೆ ಅಲ್ಲಿ ಅವನಿಗೆ ಕೊಟ್ಟ. ಹೋಗುದ್ರಿ ನೀವು ನಾಲ್ಕು ಸಮುದ್ರಕ್ಕೆ ಬನ್ನಿ ಕೇಳಿ ನೀವು ನಮ್ಮ ಹತ್ರ ಕೇಳಿ ನೀವು ಯೋಗಪ್ಪ ಅವ್ರು ನನಗೆ ಬೈದಿದ್ದಿಲ್ಲ ಇಲ್ಲಿ ಅಂತ ಹೇಳ್ಕೊಟ್ಟ. ನಮ್ಮ ಇವರು ಹಾಮನಾಗಿರೋ
ಸ್ವೀಟ್ ಇಂದೇನು ಗಾಣೆ ಗಾಣೆ ಪ್ರಶಸ್ತಿ ಲಕ್ಷ ಜನ ಸೇರಿ ಹಬ್ಬ ಮಾಡ್ತಾರೆ ಶಿವೋತ್ಸವ ಯಾರಂದ್ರೆ ಕುರುಬರು ಅವರಲ್ಲಿ ಒಂದು ಆ ಹಬ್ಬದಲ್ಲಿ ಹೊಸ ಗಣೇನ ಕಟ್ ಮಾಡಿ ಮಾಡಿ ಅದನ್ನ ಮಾಡಿ ಕೊಳದ್ ಮಾಡಿ ಅದೇನೋ ಶಾಸ್ತ್ರೋಕ್ತ ಮಾಡ್ತಿರ್ತೀನಿ ಎಲ್ಲ ಮಾಡಿ ಅವತ್ತಿನ ಅತಿಥಿಗಳಿಗೆ ಇದನ್ನೆಲ್ಲ ಬಹುಮಾನ ಕೊಟ್ಕೊಡ್ತಾರೆ ಅದೇ ಶಿವ ಸಿದ್ದರಾಮಯ್ಯ ಕರೀತಿರಲ್ಲ ಅಲ್ಲಿ ಬರೋಕ್ಕಾಗಲ್ಲಪ್ಪ ನಾ ಹಿಂಗೆ ಕೊಟ್ಬಿಟ್ಟು ಇದೇ ಹೇಳ್ತೀನಿ ಇದು ಇದು ಶಿವರಾತ್ರಿ ದಿನ ಅವರು ವರ್ಷಕ್ಕೊಬ್ಬೊಬ್ಬರಿಗೆ ಸನ್ಮಾನ ಮಾಡ್ತಾರೆ ಫಸ್ಟ್ ಇವ್ರಿಗೆ ಮಾಡಿದ್ರು ಆಮೇಲೆ ಇವರು ಪ್ರಸನ್ನ ಅಲ್ಲಿ ಆಲ್ಮೋಸ್ಟ್ ಈ ಬುಡಕಟ್ಟು ಜನಗಳಿಲ್ಲ ಅವ್ರು ರಾತ್ರಿ ಇಡೀ ಕುತ್ಕೊಂಡು ಇದು ಏನೋ ಭಾರಿ ತ್ರೀಸಿ ಇದು ಭಾರಿ ಬಿದ್ದರಿದ್ದೆ ಹುತ್ತದಲ್ಲೇ ಬೆಳೆದಿರೋ ಪುತ್ರ ಹಾಕಬೇಕಂತೆ ಅದು ರಾತ್ರಿ ಹೋಗಿ ಏನೋ ಭಾರಿ ಇದರಲ್ಲೆಲ್ಲ ಹೋಗ್ಬಿಟ್ಟು ಕಳೆದು ಬರಲ್ಲ ಭಾರತದ ಸರದಿ ಅದು ಅದು ಅವಾಗ ತಗೊಂಡಿದ್ರು ಅದೇ ಸರದಿ ಇಲ್ಲಿದೆ ಈಗಲೂ ಇದೇ ಮುಖ್ಯವಾದ ಸರದು ಹಾಕೊಟ್ಟು
ಬರ್ಬೇಕಲ್ಲ ಹಂಗೆ. ನಾಳೆ ಡ್ಯೂಟಿ ಪಾತ್ರ ಇಲ್ಲಿ ಅದಕ್ಕೆಲ್ಲ ಮಿಷಿನ್ ಬಂದ ಈಗ ನಾವೆಲ್ಲ ದಾರ ದಾರ ಅಂತ ಕರಿತೀವಿ ನಾಯ್ಕ ಅಂತ ಹೇಳು. ನಿಮ್ಗೆ ಎಂತದ್ದು ಅಂದ್ರೆ ಏನೋ ಬಹಳ ಜನ ಇತ್ತು ನನಗೆ ಕಕ್ಸಾಗಬೇಕು ಅಂತ ಅಲ್ಲೆಲ್ಲ ಇದೆ ಹೋಟ್ಲಿಗೆಲ್ಲ ಇದ್ದಾರೆ ಅವ್ರು ಇದ್ದಾವೆ ಇಲ್ಲ ಖುಷಿ ಕಟ್ಟಿಸ್ಕೊಳ್ಳು ನಮ್ಗೆ ಯಾಕೆ ಕಟ್ಟಿಕೊಳ್ಳಿಲ್ಲ ನಮ್ಗೆ ಯಾಕೆ ಬೇಡ ಶೌಚಾಲಯಗಳ ಕನ್ಸಂಪ್ಷನ್ ಅವ್ನು ತಲೆ ಬಂದ್ಬಿಟ್ಟಿದೆ ಅದೇ ಕಿಲ್ ಮಾಡಬಾರ್ದು ನಮಗೆ ಗೋಡೆ ಕಟ್ಟಿಕೊಂಡು ಗೋಡೆ ಚಿಲಿ ಬಿಟ್ಟುಕೊಂಡು ಇರಬೇಕು ಅವನು ಇದ್ರ ಮೇಲೆ ಅದು ಪ್ರಾರಂಭ ಆಯಿತು. ಆಮೇಲೆ ಹೋಗಿ ಇಲಾಖೆಯವ್ರಿಗೆ ಹೇಳಿ ಎಲ್ಲ ಮಾಡಿಕೊಂಡು ಇವ್ರು ನೀವು ಕೇಳ್ಕೊಂಡ್ಲೇ ನಾವು ಕೊಡಲಿಲ್ಲ ಕರ್ನಾಟಕ ಇಡೀ ಕರ್ನಾಟಕ ಸೇರಿತ್ತು ಹೆಚ್ಚಿಗೆ ಒಂದು ಮೂರು ಲಕ್ಷ ಜನ ಅವಾಗ ಅವೆಲ್ಲ ಹೆಂಗ ಜನ ಬರ್ಬೇಕು ಅಂದ್ರೆ ಬಸ್ ಎಲ್ಲ ಮೆಟ್ಟಿನ ಜಗಳ ಅವಾಗ ಒಂದು ಹೊಸ ಮೆಟ್ಟು ಶೂ ಅಂತ ತಗೊಂಡು ಅವಾಗ ಹಾಕಿದ್ದೆ ನಾನು ತುಮಕೂರು ಅಂತ ಹೋದಾಗ ಅದು ಹೇಳ್ಬೇಕು ಬಾಟ ಶಾಪ್ ಇದೆ ಅವ್ನು ಮಾಡ್ಕೊಡ್ಬೇಕು ಯಾರು ತಮಾಷೆ ಹೇಳಿದ್ರೆ ನೋಡೋಣ ಕೇಳೋ ಯಾಕೆ ಮಾಡ್ಕೊಳ್ಳೋದಿಲ್ಲ ಅಂದ್ರೆ ಅಂತ ಹೊಸ ತಗೊಂಡು ಕಿದ್ದೀನಿ ನೋಡೋವನೇ ಕೊಟ್ಟರೆ ಅಂದ್ರೆ ಕೊಟ್ಟರೆ ಫಸ್ಟ್ ಸ್ಟೆಪ್ನೇ ಕೊಡ್ತೀನಿ ಇನ್ನು ರಿಪೇರಿ ಮಾಡೋಕ್ಕಿರೋವಲ್ಲ ಅದು ರಿಪೇರಿ ಹಾಕ್ಬಿಟ್ಟು ಬೀದಿ ಅಡಿಗೆ ಆ ಬಿಡಲೇ ಇಲ್ಲ ನಾನು ಪಾದಯಾತ್ರೆ ಬಂದಿದ್ದೀನಿ ನಾವು ನಾವೆಲ್ಲ ನಾವು ಹೇಳ್ಕೊಳೋದು ಭಾವನೆ ಸಮಾನ ಅವನ ಮಾಡಿಕೊಟ್ಟೆ ಹೊಲ್ಕೊಟ್ಟ ಚಪ್ಪಲಿ ಅಲ್ಲ ಇಲ್ಲಿ ಹಿಂಗೆ ಅಂತಿರೋದು ನಾವು ಅತಿ ಕೆಟ್ಟದಾಗಿ ಅಲ್ಲಿ ಆ ಬಿಸಿಲು ಇದ್ದಲ್ಲ ಮೂರುವರೆಗೆ ಕಡಿದಾಳಲ್ಲಿ ಒಂದು ಕೋಳಿ ಬಡ್ಡಿ ಅದನ್ನು ಹುಲ್ಲಿನ ತೆಗೆದ್ಬಿಟ್ಟು ಹಂಚಿನ ಮಾಡೋಕ್ಕೆ ಹೋಗಿ ಅದನ್ನು ಕಿತ್ತು ಇಟ್ಟಿದ್ರು ಹಂಚಿಗೆಲ್ಲ ಬಾಗಿಲು ಕಿಟಿ ಎಲ್ಲ ನಾನು ನಮ್ಮ ಅಪ್ಪ ಹೇಳ ಎದ್ದು ತಗೊಂಡೆ ಕಟ್ಬಿಟ್ಟಿ ನಾನು ಅಂತೇಳಿ ಒಂದು ಹೆಚ್ಚಿರ್ತದೆ
ಕೈ ಮಾಡಬೇಕು ಹರಗದೆ ಹರಗದೆ ಎಲ್ಲಿ ಗೊತ್ತಾ ಹರ್ಗ ಹರ್ಗ ನಮಗೆ ಮಾಡ್ಕೊಡ್ತೇನೆ ಬಟ್ ನಾನು ಬಂದ ಮೇಲೆ ವೈಬ್ರೇಷನ್ ಇಂಥ ಕ್ಯಾಮ್ರಾಗಳ ಬಾಕ್ಸ್ಗಳು ಎಲ್ಲ ಕಂಪ್ನಿಯು ಇಟ್ಟು ಎಲ್ಲ ಇದು ಅಲ್ಲಿ ಬಹಳ ಕಡಿಮೆ ಇರ್ತದೆ ರೇಟ್ ಆಗೋದೆಲ್ಲ ಬಹಳ ಒಳ್ಳೆ ಫೋಟೋಗ್ರಾಫಿ ಅವ್ರ ಕವಿಗಳು ಮಳೆ ಇಲ್ಲ ಬಿಡು ಅಲ್ಲ ಮಳೆ ಇಲ್ಲ ಬಿಡು ಇದೆ ಇಲ್ಲ ಬಿಡ ಬೈಕ್ ಎಲ್ಲ ಇಡೀ ಗ್ಯಾರೇಜ್ ಮಾರಿದ್ರು ಅವಾಗ ಈ ಮನೆಯಲ್ಲಿ ಹಾಕಿದ್ದೀವಿ
ಆಮೇಲೆ ಅದು ಅಡಕೆ ಕೊಳ್ಳಿ ಮಾಡಬೇಕಿತ್ತಲ್ಲ ಆಮೇಲೆ ಮುಂದೆ ಮಾಡಲ್ಲ ಆ ಮನೆ ಕತೆ ಪ್ಲ್ಯಾನ್ ಕಳಿಸಿ ಆ ಪ್ಲ್ಯಾನ್ ಪೋಸ್ಟಾಫೀಸ್ ಮಾಡ್ಕೊಂಡು ಕೇಳಿಸಿ ಇಲ್ಲಿ ಮನೆ ಕೊಟ್ಟು ಅಬಚೂರ್ನ ಪೋಸ್ಟ್ ಆಫೀಸ್ ಅದೇ ಪೋಸ್ಟ್ ಆಫೀಸ್ ಮಾಸ್ಟರ್ ಕೊಟ್ಟು ಅಂತ ಹೇಳ್ತಾರೆ ಗೊತ್ತಾಯ್ತಲ್ಲ ಯಾರ ಜನ ಎಷ್ಟು ದುಡ್ಡು ಮಾಡಿ ಆಡಿ ಮಾಡೋದು ಪೋಸ್ಟ್ ಎಲ್ಲರೂ ಮನೆ ಮಾಡ್ಕೊಂಡ್ರೆ ನಾನು ಕೊಡೋದು ಇಲ್ಲಿಂದ ಯಾರು ಹೋಯ್ತು ಆಮೇಲೆ ಒಂದಿನ ಸೇರಿಸಿ ಕೇಳಿದ್ರೆ ಹಿಂಗಾಯ್ತು ಅಂದ ಹಿಂದೆ ಕಡಿಮೆ ಸ್ವಲ್ಪ ಅಲ್ಲಿ ಜನ ಎಲ್ಲ ಬರೋದಲ್ಲ ಹಾಕಿ ಹೇಳು ಅಂತ ಜನ ಜನ ಇದ್ದಾರೆ ಸಾವಸಲ್ಲ ಕೊಡಲ್ಲ ಅವನು ಎಲ್ಲ ಬಹಳ ಅವನು ಹಾಕಿ ಅವನಿಗೆ ಅಂತ ಅವ್ನು ಹೇಳಕ್ಕೆ ಕೊಟ್ಟಬೇಕು ಕೇಳಿಸಿದ್ರಿಗೆ ಇಲ್ಲಿ ಕರುಮನೆ ಯಾರು ಇದು ಓಡಿಸಿರಲ್ಲ ಸ್ಕೂಟರ್ ಹಾಸಂಗ್ ಹಾಸಂಗ್ ಬದಲಿ ಮಾಡ್ಸಕ್ ಹೋದಾಗ ಪಂಚರ್ ಆಗಿದ್ದೀರ ಆಮೇಲೆ ಬಿದ್ದಿದ್ದು ಸುಂದರೇಶನ್ ಸರಿ ಕೋಳಿಗೂಡು ಅದು ಬೇಡ ನನ್ನ ಮಕ್ಕಳ ಬಂದಾಗ ಕೋಳಿ ಗೂಡು ಕಿತ್ಕೊಂಡು ಆ ಕಿತ್ಕೊಂಡು ಅವನ್ನೆಲ್ಲ ಇಟ್ಕೊಂಡು ಉಮ್ಮಕ್ಕಂಡಿದ್ದಾರೆ ಮೇಲ್ಗಡೆ ಆಮೇಲೆ ಇವರು ಟೂರಿಗೆ ಹೋದಾಗ ಹಣ್ಕೊಳ್ಳ ಹಾಕಿದ್ದಾರೆ ಸರಂಗನಿಗೆ ದೇವ್ರು ಹೇಳಿದ್ರು ಸರಿ ಹೇಳಿದ್ರು ಎಲ್ಲರೂ ಬಂದಿದೆ ಹೆಂಗೆ ಅನ್ಸಿದ್ರು ಹೋಯ್ತು ಉದ್ದಕ್ಕೆ ಕೆಳಗೆ ಹೋಗಿದೆ ಅಷ್ಟಿದೆ ಭಗವತಿ ಕೆರೆಯಲ್ಲಿರೋದು ಕೆರೆ ಅದೇ ಕೆರೆಗೆ ಹೆಸರು ಅದೆಲ್ಲ ಮೊದಲು ಇಲ್ಲಿವರೆಗೂ ಇತ್ತು ಅದು ಹಸಿ 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 ಅಲ್ಲಿ ನೂರಾರು ವರ್ಷದ ಕೆರೆಗೆ ಕೆರೆ ಇಲ್ಲಿ ಎಲ್ಲ ಇಬ್ಬರು ಭಗವತಿ ಕೆರೆ ಅದೇ ಕೆರೆ ನಾವು ದಾಸ ಹೊಡಿಬಿಟ್ಟರೆ ಎತ್ತಲಾಗ್ತಿದ್ದೆ ನಾವು ನಾವು ಊರಿಗೆ ಕೋಣದ್ದು ಕೆರೆನು ಕೆರೆ ಅಂಗಳ ಇದು ಮಸ್ತಾಗಿ ತಗೊಂಡು ಇದು ಇದು ಮಳೆಗಾಲ ದೇವರು ಇದ್ದಾಗ ಅದು ಊರ ಕಾಲದ ಕೈ ಬಿಟ್ಟಿದ್ದು ನನಗೆ ಮಾಡಿದ್ರಲ್ಲ ಮಾಡಕ್ ಸಾಗದ ಕೈ ಬಿಟ್ಟು ನಾನು ತಗೊಂಡು ಮಾಡಿದ್ದು ಕರೆದಾರ ನನಗೆ ತುಂಬ ಮುಖ್ಯ ಮುಖ್ಯವಾಗಿ ಹೌದು ಕರೆದ ನನ್ನ ದೊಡ್ಡಪ್ಪ ಅವ್ರಿಗೆ ಸ್ನೇಹಿತರಿಂದ ಬಿದ್ದು ಅಂದ್ರೆ ಇದು ಸರಿ ಸರಿ ಸ್ನೇಹಿತರು ಅವರು ಅವರು ಕೊಡದಾದ ಶಿಷ್ಯರು ಕೊಡದಾದ್ರೆ ಇಲ್ಲಿ ಬೇರೆ ಗ್ರಾಮಗಳ ಸ್ವಲ್ಪ ಹೇಳಿಕೊಳ್ಳುತ್ತಾರವಾಗಿ ಒಳ್ಳೆ ಜನರು ಹಿರಿಯಪ್ಪ ಕೊಡ್ರು ಅಂತ ಅವರು ಸಂಜೀವಿ ಕೊಡ್ತಾರೆ
ಮತ್ತು ಕರಿ ಬಂದ್ರೆ ಏನಂದ್ರೆ ಆಯ್ತಪ್ಪ ನೀವು ಕೊಟ್ಟಿದ್ದ ದುಡ್ಡು ಅಲ್ಲಪ್ಪ ಆ ದುಡ್ಡನ್ನು ಬ್ಯಾಂಕಲ್ಲಿ ಇಟ್ಟು ಅವರಿಗೆ ಹಾಂ ಹಾಂ ಸರಿ ನೀವು ಬ್ಯಾಂಕಲ್ಲಿ ಇಟ್ಟು ಅದನ್ನು ಅರ್ಧ ನೀವು ಕಾಲ ಪಾಲ ತೀರ್ಸೋದಕ್ಕೆ ಅಲ್ಲದಿಲ್ಲ ಹೋಗಿ ನೀವು ಜಮೀನು ತೊಗೊಬೇಕು ಹೇಳ್ತೀವಿ ಸ್ವಾಭಾವಿಕತೆನೇ ಅದು ನೀವು ಮಾಡ್ಕೊಂಡಿದ್ದು ಕುಡಿಯೋಕೆ ಪಡೆಯೋಕೆ ಅಂತ ಹೇಳಿ ಅಲ್ಲ ಬ್ಯಾಂಕಲ್ಲಿ ಯಾವ ಇರ್ತದೋ ಒಳ್ಳೆ ಹೇಳ್ತಾರೆ ದೊಡ್ಡಪ್ಪಲ್ಲಿ ಹೂಗೆ ಇದ್ದಾರೆ ಇನ್ನು ಇನ್ನೂ ಇದ್ದಾರೆ ಕೇಳ್ತಲ್ಲಿ ಎರಡು ಒಂದೇ ಒಟ್ಟು 13 ಎಕರೆ ಬರ್ತೀವಿ ಒಂದು ಸೇರ್ಕೊಂಡಿದ್ದಲ್ಲ ಇದು ಒಂದೊಂದಿಗೆ 2 ಎಕರೆ ಅಕ್ಕ ಸೇರಿಸಿ 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 ಬರ್ತೀವಿ ಅದು ಈಗ ಮಾತ್ರ ಎಲ್ಲ ತಡವಾಗಿ ಮಾಡೋದ್ರಿಂದ ಹಿಡಿದು ತಾಲೂಕು ಹಿಡಿದು ಮಾಡೋದು ಈ ಜನಕ್ಕೆ ಒದ್ದಾಡೋದು ಅವರು ಸಿದೇ ಅಂತ ಪ್ರತಿ ಆಳಿದ್ರು ಅವರು ತುಂಬ ಬರೋದು ಮುಸ್ಲಿಮ್ ಒಬ್ಬ ನಾನೇ ಬಂದು ಬಾಯಿ ಕಟ್ಟಿ ಮಾಡಿಕೊಡೋದು ಶಾಲೆ ಅಂದ್ರೆ ಹಿರಿಯರಿಗೆ ಶಾಲೆ ಹೊತ್ತು ಹೊತ್ತು ಕಡಿಯಿರಿ ಬಿಟ್ಬಿಡಿ ನೀವು ಬನ್ನಿ 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 ಬಿಡಿ ಕ್ಲೋಸ್ ಮಾಡಿ ಬನ್ನಿ ಆಮೇಲೆ ಅವರು ನೀವು ಹೋಗಿ ಅವ್ರಿಗೆ ಬಿಡಿ ಎಲ್ಲರೂ ಬರೋವಾಗ ಬನ್ನಿ ಬೇಗ ಬನ್ನಿ ಅವ್ರ ಇನ್ನೊಂದು